खादथ इच्छामि क्रीडामः ई एल्ल क्रियापदगळ परिचय नमगे इदे हौदु अल्वो इदे अल्वा एल्लरिगू सर प्रेजेंटेशन कांतिल्ल सर कांता इदे अल्वा अश्विन भट्ट अन्नो आइकॉन मेले क्लिक माडि कांता इदे एल्लरिगू हां सो बालः पठति शिष्यः नमति ई तरहद तीतः अंति अंत नानु हेळिद्नो ಆ ಕ್ರಿಯಾಪದಗಳ ಪರಿಚಯ ನಮಗೆ ಇದೆ ಇದೆ ಅಲ್ವಾ ಎಲ್ರಿಗೂ ಕೂಡ ಇದೆ ಇನ್ನು ಈ ಕಡೆ ನೋಡಿ ಸೆಕೆಂಡ್ ರೋದಲ್ಲಿ ವೃಕ್ಷ ಕಂಪತೆ ಸಹ ಭಾಷತೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂದ್ರೆ ಕ್ರಿಯಾಪದಗಳ ರೂಪಗಳಲ್ಲಿ ವ್ಯತ್ಯಾಸ ಇದೆ ಕಂಪತೆ ಭಾಷತೆ ಸಹಂತೆ ಇನ್ನು ಯಾಚಂತೆ ಸ್ಪರ್ಧಸೆ ಸ್ಪರ್ಧದ್ವೆ ಮನ್ಯೆ ನಿಮ್ಮ ಧ್ವನಿ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ಸ್ವಲ್ಪ ತೊಂದರೆ ಆಗ್ತದೆ ಕೇಳಿಸ್ತಾ ಇಲ್ಲ ಇಲ್ಲಿ ಈ ವಾಕ್ಯಗಳನ್ನು ನಾವು ನೋಡಿದ್ವಿ ಕಂಪತೆ ಭಾಷತೆ ಸಹಂತೆ ಯಾಚಂತೆ ಸ್ಪರ್ಧಸೆ ಸ್ಪರ್ಧದ್ವೇ ಮನ್ಯೆ ಹಾಗೂ ಯತಾಮಹೆ ಹೀಗೆ ಈ ಕ್ರಿಯಾಪದಗಳಲ್ಲಿ ವ್ಯತ್ಯಾಸ ಇದೆ ಕ್ರಿಯಾಪದಗಳ ರೂಪಗಳಲ್ಲಿ ವ್ಯತ್ಯಾಸ ಇದೆ ಹೌದೋ ಅಲ್ವೋ ಪಠತಿ ನಮತಿ ಈ ಎಲ್ಲ ಕ್ರಿಯಾಪದಗಳು ಒಂಥರ ಆದ್ರೆ ಇನ್ನು ಕಂಪತೆ ಭಾಷತೆ ಸಹಂತೆ ಯಾಚಂತೆ ಈ ಕ್ರಿಯಾಪದಗಳು ಕ್ರಿಯಾಪದಗಳಲ್ಲಿ ರೂಪಗಳಲ್ಲಿ ವ್ಯತ್ಯಾಸ ಇದೆ ಸೊ ಆದ್ರಿಂದ ನಾನು ಇಷ್ಟ ಹೇಳ್ತೀನಿ ಇನ್ ಮುಂದೆ ಇದಕ್ಕೆ ಎಕ್ಸ್ಪ್ಲನೇಷನ್ ಏನು ಅಂತ ನಾನು ಮುಂದೆ ಕೊಡ್ತೀನಿ ಮುಂದಿನ ಇದರಲ್ಲಿ ಈಗ ನಾವು ಪುಸ್ತಕವನ್ನು ನೋಡೋಣ ಪೇಜ್ ನಂಬರ್ 39 ಪ್ರವೇಶ ತೃತೀಯ ಪಾಠ ಅಂತ ಇದೆ ಅಲ್ಲಿ ಉದಾಹರಣೆಗಳು ಇದೆ ಭಾಷಾಭ್ಯಾಸ ಅಂತ ಇದೆ ಭಾಷಾಭ್ಯಾಸದಲ್ಲಿ ವೃಕ್ಷ ಕಂಪತೆ ಮರವು ಅಲ್ಲಾಡುತ್ತದೆ ಅಂತ ಇನ್ನು ಸಹಭಾಷತೆ ಅವನು ಮಾತನಾಡುತ್ತಾನೆ ದರಿದ್ರ ಕಷ್ಟಂ ಸಹತೆ ಭಿಕ್ಷುಕ ಭಿಕ್ಷಾಂ ಯಾಚತೆ ಸಹ ಸ್ಪರ್ಧತೆ ಬಾಲ ಆಲೋಕತೆ ಆಚಾರ್ಯ ಛಾತ್ರಾನ್ ಕ್ಷಮತೆ ಕೀಟ ಸಸ್ಯಂ ಬಾಧತೆ ಮಹಿಳಾ ಲಜ್ಜತೆ ಇದರ ಕನ್ನಡದ ಅರ್ಥವನ್ನ ನೀವು ಓದಿ ಅಲ್ಲೇ ಕನ್ನಡದಲ್ಲಿ ಅರ್ಥ ಕೂಡ ಮುಂದೆ ಇದೆ ಅದನ್ನ ನಾನು ಮತ್ತೆ ಹೇಳಕ್ ಹೋಗಲ್ಲ ಬಾಲಕ ಯತತೆ ನೆಕ್ಸ್ಟ್ ಪೇಜ್ ಅಧ್ಯಾಪಕ ಶ್ಲಾಘತೆ ಸಾ ಈಕ್ಷತೆ ಧನಿಕ ಶಂಕತೆ ಭಕ್ತ ವಂದತೆ ಚಿತ್ರಂ ಶೋಭತೆ ಹೀಗೆ ಒಟ್ಟು 15 ಉದಾಹರಣೆಗಳಿದೆ ಇದರಲ್ಲಿ ಈ ಎಲ್ಲ ಕ್ರಿಯಾಪದಗಳಲ್ಲೂ ಕೂಡ ಕಂಪತೆ ಭಾಷತೆ ಸಹತೆ ಯತತೆ ಶ್ಲಾಘತೆ ಕೊನೆಯಲ್ಲಿ ತಿ ಅನ್ನೋದು ಎಂಡ್ ಆಗಿಲ್ಲ ಕೊನೆಯಾಗುವುದು ಯಾವುದು ಅಂದ್ರೆ ತೇ ಅನ್ನೋದ್ರಿಂದ ಎಲ್ಲಾ ಕ್ರಿಯಾಪದಗಳು ಕೂಡ ಕೊನೆಯಾಗಿದೆ ಆದ್ರಿಂದ ಈ ಕ್ರಿಯಾಪದಗಳು ತೇ ಅಂತ ಯಾವುದು ಕೊನೆಯಾಗುತ್ತೋ ಅದನ್ನ ನಾವು ಆತ್ಮನೇಪದಿ ಕ್ರಿಯಾಪದಗಳು ಅಂತ ಕರಿಬಹುದು ತಿ ಅಂತ ಎಂಡ್ ಆದ್ರೆ ಕೊನೆಯಾದ್ರೆ ಈಗ ಪಠತಿ ಲಿಖತಿ ಈ ಎಲ್ಲ ಕ್ರಿಯಾಪದಗಳು ಪರಸ್ಮೈಪದಿ ಕ್ರಿಯಾಪದಗಳು ಅಂತ ಇದನ್ನ ಕರೀತಾರೆ ಇನ್ನು ಭಾಷತೆ ಕಂಪತೆ ಶ್ಲಾಘತೆ ಶಂಕತೆ ವಂದತೆ ಶೋಭತೆ ಈ ಎಲ್ಲ ಕ್ರಿಯಾಪದಗಳು ಅಂತ ಕರಿತೀವಿ ಸೊ ತಿ ಅಂತ ಕೊನೆಯಾದ್ರೆ ಅದು ಪರಸ್ಮೈಪದಿ ತೇ ಅಂತ ಕೊನೆಯಾದ್ರೆ ಅದು ಆತ್ಮನೇಪದಿ ಅಂತ ನಾವು ಇಲ್ಲಿ ಸಾಮಾನ್ಯವಾಗಿ ತಿಳ್ಕೊಳ್ಬಹುದು ಇನ್ನು ಮುಂದಿನ ಉದಾಹರಣೆಗಳನ್ನ ನೋಡಿ ವರ್ತಮಾನ ಕಾಲದ ಪ್ರಥಮ ಪುರುಷ ಬಹುವಚನ ಈಗ ನಾವು ಏಕವಚನವನ್ನು ನೋಡಿದ್ವಿ ಇನ್ನು ಮುಂದೆ ಬಹುವಚನದ ರೂಪಗಳು ಇದೆ ಚೋರಾಹ ಪಲಾಯಂತೆ ಸೊ ಇದರ ಏಕವಚನ ರೂಪ ಏನಾಗಬಹುದು ಚೋರಾಹ ಪಲಾಯಂತೆ ಇದರ ಏಕವಚನ ಏನು ಚೋರಾಹ ಪಲಾಯತೆ
ಚೋರಃ ಪಲಾಯತೆ. ಹಾ ಸರಿಯಾಗಿದೆ, ಚೋರಃ ಪಲಾಯತೆ, ಚೋರಾಹ ಪಲಾಯಂತೆ, ವಾನರಾಹ ಕೂರ್ದಂತೆ. ಬಹುವಚನದಲ್ಲಿದೆ ಕೂರ್ದತೆ ಕೂರ್ದಂತೆ ಅಲ್ವಾ, ಕೂರ್ದತೆ ಏಕವಚನ, ಕೂರ್ದಂತೆ ಬಹುವಚನ. ಇನ್ನು ಯುದ್ಧತೆ ಯುದ್ಧ್ಯಂತೆ, ಯೋಧಾಹ ಯುದ್ಧತೆ, ಯೋಧಃ ಯುದ್ಧತೆ, ಇದು ಏಕವಚನ. ಯೋಧಾಹ ಯುದ್ಧ್ಯಂತೆ, ಇದು ಬಹುವಚನ. ಇನ್ನು ಸೇವಕಾಹ ಸೇವಂತೆ, ಇದರ ಏಕವಚನ ರೂಪ ಏನು? ಸೇವಕಾಹ ಸೇವಂತೆ, ಇದರ ಏಕವಚನ ರೂಪ ಸೇವಕ ಸೇವತೆ, ಸೇವಕ ಸೇವತೆ, ಸೇವಕನು ಸೇವೆ ಮಾಡುತ್ತಾನೆ. ಸೇವಕಾಹ ಸೇವಂತೆ ಅಂದ್ರೆ ಸೇವಕರು ಸೇವೆ ಮಾಡುತ್ತಾರೆ. ಕನ್ನಡದಲ್ಲಿ ಅಲ್ಲಿ ಉದಾಹರಣೆಗೆ ಅರ್ಥವನ್ನ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಜನಾಹ ವಿಸ್ಮಯಂತೆ, ಪೇಜ್ ನಂಬರ್ ಮಿಸ್ ಆಯ್ತು ಸರ್, ಪೇಜ್ ನಂಬರ್ ಎಷ್ಟು ಬುಕ್ ಅಲ್ಲಿ? 40, ಪೇಜ್ ನಂಬರ್ 40 ಕೊನೆಯಲ್ಲಿದೆ ಅಂತಿಮ ಉದಾಹರಣೆ. ಜನಾಹ ವಿಸ್ಮಯಂತೆ, ಇದರ ಏಕವಚನ ರೂಪ ಏನು? ಜನಃ ವಿಸ್ಮಯತೆ. ಕನ್ನಡದಲ್ಲಿ ಜನ ಜನರು ಅಂತ ಬಹುವಚನದಲ್ಲೇ ಪ್ರಯೋಗ ಇದೆ, ಏಕವಚನದಲ್ಲಿ ಪ್ರಯೋಗ ಇಲ್ಲ. ಆದರೆ ಸಂಸ್ಕೃತದಲ್ಲಿ ಜನಃ ಅಂತ ಏಕವಚನದ ಅಂತಲೂ ಕೂಡ ಒಬ್ಬ ವ್ಯಕ್ತಿಗೂ ಕೂಡ ಜನ ಅಂತ ನಾವು ಕರಿಬಹುದು. ಆದ್ರಿಂದ ಏಕವಚನದ ಪ್ರಯೋಗ ಸಂಸ್ಕೃತದಲ್ಲಿ ಇದೆ. ಜನಃ ವಿಸ್ಮಯತೆ, ಜನಃ ವಿಸ್ಮಯಂತೆ ಅಂತ. ಇನ್ನು ಬಾಲಕಾಹ ಉತ್ಸಾಹಂತೆ, ಧನಿಕಾಹ ಮೋದಂತೆ, ಮೋದತೆ ಮೋದಂತೆ, ದೇವಾಹ ತ್ರಾಯಂತೆ, ಪರ್ಣಾನಿ ಪ್ಲವಂತೆ, ಮಹಿಳಾಹ ವ್ಯಥಂತೆ, ಭಿಕ್ಷುಕಾಹ ಭಿಕ್ಷಂತೆ, ನಕ್ಷತ್ರಾಣಿ ಪ್ರಕಾಶಂತೆ, ಅಧ್ಯಾಪಕಾಹ ಪರೀಕ್ಷಂತೆ, ನಿರ್ಧನಾಹ ಖಿದ್ಯಂತೆ, ಸಸ್ಯಾನಿ ವರ್ಧಂತೆ. ಇದಿಷ್ಟು ಉದಾಹರಣೆಗಳಿದೆ. ಇದು ಬಹುವಚನಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳು. ಹೀಗೆ ಏಕವಚನದಿಂದ ಬಹುವಚನಕ್ಕೆ ನಮ್ಗೆ ಪರಿವರ್ತನೆ ಮಾಡೋದು ಕೂಡ ಇಲ್ಲಿ ಗೊತ್ತಾಯ್ತು. ಈಗ ಉದಾಹರಣೆಗೆ ಪರೀಕ್ಷತೆ ಅಂತ ಇದ್ರೆ ಪರೀಕ್ಷಂತೆ, ಪರೀಕ್ಷತೆ ಪರೀಕ್ಷಂತೆ, ಖಿದ್ಯತೆ ಖಿದ್ಯಂತೆ, ವರ್ಧತೆ ವರ್ಧಂತೆ. ಹೀಗೆ ಈ ತರಹ ಇದರ ಏಕವಚನದಿಂದ ಬಹುವಚನಕ್ಕೆ ನಾವು ಪರಿವರ್ತನೆ ಮಾಡಬಹುದು. ಇದಿಷ್ಟು ಪ್ರಥಮ ಪುರುಷಕ್ಕೆ ಸಂಬಂಧಪಟ್ಟಂತಹ ವಿಷಯ, ಪ್ರಥಮ ಪುರುಷದಲ್ಲಿ ಇರುವಂತದ್ದು. ಪ್ರಥಮ ಪುರುಷವನ್ನ ನಾವು ನೆನ್ಪಿಟ್ಕೊಳ್ಳೋದು ಹೇಗೆ? ತೇ ಅಂತೆ ಅಂತ ಎಂಡ್ ಆಗುತ್ತೆ ಎಲ್ಲದ್ದು ಕೂಡ. ಮೋದತೆ ಮೋದಂತೆ, ತ್ರಾಯತೆ ತ್ರಾಯಂತೆ, ಪ್ಲವತೆ ಪ್ಲವಂತೆ, ವ್ಯಥತೆ ವ್ಯಥಂತೆ, ಭಿಕ್ಷತೆ ಭಿಕ್ಷಂತೆ, ಈ ತರಹದಲ್ಲಿ. ಇನ್ನು ಮಧ್ಯಮ ಪುರುಷಕ್ಕೆ ಬಂದಾಗ ಮಧ್ಯಮ ಪುರುಷದ ವಾಕ್ಯಗಳನ್ನ ನೋಡಿ. ಮಧ್ಯಮ ಪುರುಷದ ವಾಕ್ಯಗಳು ತ್ವಂ ಶೋಭಸೆ ಅಂತ ಇದೆ. ತ್ವಂ ಶೋಭಸೆ, ಪೇಜ್ ನಂಬರ್ 41. ತ್ವಂ ಶೋಭಸೆ, ನೀನು ಶೋಭಿಸುತ್ತೀಯೇ. ಮಧ್ಯಮ ಪುರುಷದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ತ್ವಂ ಅನ್ನುವಂತಹ ಯುಷ್ಮ ಶಬ್ದದ ತ್ವಂ ಏಕವಚನದಲ್ಲಿ, ಯುವಾಂ ದ್ವಿವಚನದಲ್ಲಿ, ಯೂಎಂ ಬಹುವಚನದಲ್ಲಿ, ತ್ವಂ ಯುವಾಂ ಯೂಎಂ ಇದೇ ಶಬ್ದಗಳು ಬರುವಂತದ್ದು. ಆದ್ರಿಂದ ತ್ವಂ ಶೋಭಸೆ, ತ್ವಂ ಭಾಷಸೆ, ತ್ವಂ ವಂದಸೆ, ತ್ವಂ ಲಜ್ಜಸೆ, ತ್ವಂ ಸಹಸೆ, ತ್ವಂ ಶ್ಲಾಘಸೆ, ತ್ವಂ ಯತಸೆ, ಅಂದ್ರೆ ನೀನು ಶೋಭಿಸುತ್ತೀಯೇ, ತ್ವಂ ಶೋಭಸೆ, ತ್ವಂ ಭಾಷಸೆ, ನೀನು ಮಾತನಾಡುತ್ತೀಯೇ ಅಂದ್ರೆ ಮಾತನಾಡುತ್ತೀಯ ಅಂತ ಅರ್ಥ. ಹೀಗೆ ಇದು ಮಧ್ಯಮ ಪುರುಷದಲ್ಲಿ ಏಕವಚನದಲ್ಲಿ ಈ ವಾಕ್ಯಗಳು ಇದೆ. ಇನ್ನು ಮುಂದಿನ ಪೇಜ್ ನಂಬರ್ 42, ತ್ವಂ ಕ್ಷಮಸೆ, ತ್ವಂ ಕಂಪಸೆ, ತ್ವಂ ಈಕ್ಷಸೆ, ಇದು ಏಕವಚನದಲ್ಲಿ, ಮಧ್ಯಮ ಪುರುಷದ ಏಕವಚನದಲ್ಲಿ ಈ ವಾಕ್ಯಗಳು ಇದೆ. ಇದರಲ್ಲಿ ಕನ್ನಡದಲ್ಲಿ ಅರ್ಥ ಕೊಟ್ಟಿರೋದ್ರಿಂದ ಹೆಚ್ಚಿಗೆ ಇಲ್ಲಿ ಹೇಳೋಕೇನು ಇಲ್ಲ. ಇನ್ನು ವರ್ತಮಾನ ಕಾಲದ ಮಧ್ಯಮ ಪುರುಷದ ಬಹುವಚನ, ಅಂದ್ರೆ ಮಧ್ಯಮ ಪುರುಷದಲ್ಲಿ ಬಹುವಚನದಲ್ಲಿ ವಾಕ್ಯಗಳು, ಯುಎಂ ಲಜ್ಜದ್ವೇ, ನೀವು ನಾಚುತ್ತೀರಿ, ಯುಎಂ ಲಜ್ಜದ್ವೇ, ತ್ವಂ ಯುವಾಂ ಯೂಎಂ. ದ್ವಿವಚನದ ವಾಕ್ಯಗಳನ್ನು ಕೊಟ್ಟಿಲ್ಲ, ದ್ವಿವಚನದ ಪ್ರಯೋಗ ಅಷ್ಟೊಂದು ಕಡಿಮೆ ಆಗಿರೋದ್ರಿಂದ ದ್ವಿವಚನವನ್ನು ಕೊಟ್ಟಿಲ್ಲ. ಇನ್ನು ಯುಎಂ ಸ್ಪರ್ಧದ್ವೇ, ನೀವು ಸ್ಪರ್ಧಿಸುತ್ತೀರಿ, ಯುಎಂ ವಿಜಯದ್ವೇ, ನೀವು ಗೆಲ್ಲುತ್ತೀರಿ, ಯುಎಂ ತ್ವರದ್ವೇ,
ಯೂಎಂ ಸೇವದ್ವೆ, ಯೂಎಂ ಯಾಚದ್ವೆ, ಯೂಎಂ ಪರೀಕ್ಷದ್ವೆ, ಯೂಎಂ ಮೋದದ್ವೆ, ಯೂಎಂ ತ್ರಾಯದ್ವೆ, ಯೂಎಂ ಊಹದ್ವೆ. ಅಂದ್ರೆ ದ್ವೇ ಅಂತ ಯಾವುದೆಲ್ಲ ಕೊನೆ ಆಗುತ್ತೋ ಅದು ಮಧ್ಯಮ ಪುರುಷದ ಬಹುವಚನ, ಸೇ ಅಂತ ಯಾವುದೆಲ್ಲ ಕೊನೆ ಆಗುತ್ತೋ ಅದು ಮಧ್ಯಮ ಪುರುಷದ ಏಕವಚನ. ಅಂದ್ರೆ ಲಜ್ಜಸೆ ಲಜ್ಜದ್ವೇ, ಲಜ್ಜಸೆ ಇದು ಏಕವಚನ, ಲಜ್ಜದ್ವೇ ಬಹುವಚನ. ಸ್ಪರ್ಧಸೆ ಸ್ಪರ್ಧದ್ವೇ, ವಿಜಯಸೆ ವಿಜಯದ್ವೇ, ಹೀಗೆ ಏಕವಚನ ಹಾಗೂ ಬಹುವಚನ. ಉದಾಹರಣೆಗೆ ಐದನೇ ಉದಾಹರಣೆಯನ್ನ ನೋಡಿ, 42ರಲ್ಲಿ ಯುಎಂ ಸೇವದ್ವೇ ಅಂತ ಇದೆ. ಇದನ್ನ ಏಕವಚನಕ್ಕೆ ಹೇಗೆ ಪರಿವರ್ತನೆ ಮಾಡುವುದು? ವಿನಯ್ ಶಾಸ್ತ್ರಿ ಹೇಳ್ಬೋದಾ? ವಿನಯ್ ಅಥವಾ ವನಿತಾ? ತ್ವಂ ಸೇವಸೆ. ಹಾ, ತ್ವಂ ಸೇವಸೆ ಸರಿಯಾಗಿದೆ, ತ್ವಂ ಸೇವಸೆ. ಇನ್ನು ಯುಎಂ ಮೋದದ್ವೇ ಅಂತ ಇದೆ, ಇದನ್ನ ಏಕವಚನಕ್ಕೆ ಹೇಗೆ? ಯುಎಂ ತ್ವಂ ಮೋದಸೆ. ಇನ್ನು ಮೇಘ ತ್ರಾಯದ್ವೇ ಅಂತ ಏಕವಚನಕ್ಕೆ ಹೇಗೆ ಮಾಡ್ತೀರಾ? ಯುಎಂ ತ್ರಾಯದ್ವೇ ಅಂತ ಇದೆ. ಒಟ್ಟು 28 ಜನ ಇದ್ದೀವಿ, ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗೆ ತ್ವಂ ಯುವಾಂ ಯೂಯಂ, ಲಜ್ಜಸೆ ಲಜ್ಜೇತೆ ಲಜ್ಜದ್ವೇ, ಸ್ಪರ್ಧಸೆ ಸ್ಪರ್ಧೇಥೆ ಸ್ಪರ್ಧದ್ವೇ, ಸೇಧ್ವೇ, ಇದೆರಡು ಏಕವಚನ ಹಾಗೂ ಬಹುವಚನ ಅಂತ ನೀವಿಲ್ಲಿ ನೆನ್ಪಿಟ್ಕೊಳ್ಳಿ. ಪುರುಷಕ್ಕೆ ಸಂಬಂಧಪಟ್ಟ ಶಕ್ತಿ ಬಂದಾಗ ಅಹಂ ಮನ್ಯೇ, ಇದು ಒಂದೇ ಅಂತ ನಮ್ಗೆ ಹೆಚ್ಚಿಗೆ ಹಾಗೂ ಗೊತ್ತಿರುವಂತಹ ಒಂದು ಕ್ರಿಯಾಪದ ಇದು. ಒಂದೇ ಮಾತರಂ ಅಂತ ಹೇಳ್ತೀವಿ. ಸೊ ಮಾತರಂ ಒಂದೇ, ಅಹಂ ಮಾತರಂ ಒಂದೇ ಅಂತ ಅದರ ಅರ್ಥ ತಾತ್ಪರ್ಯ ಅದು. ನಾನು ತಾಯಿಯನ್ನ ವಂದಿಸುತ್ತೇನೆ. ಒಂದೇ ಅಂದ್ರೆ ಅಹಂ ಒಂದೇ ಅಂತ. ನಾವಲ್ಲಿ ಅಹಂ ಅನ್ನೋದು ನಾವು ಅಧ್ಯಾಹಾರ ಮಾಡ್ಕೋಬೇಕು. ಇನ್ನು ಅಹಂ ವರ್ತೆ, ನಾನು ಇರುತ್ತೇನೆ. ಅಹಂ ಶಂಕೆ, ನಾನು ಶಂಕಿಸುತ್ತೇನೆ. ಅಹಂ ಈಕ್ಷೆ, ಅಹಂ ಸಹೆ, ಅಹಂ ಸೇವೆ, ಅಹಂ ಪರೀಕ್ಷೆ, ಅಹಂ ಭಾಷೆ, ಅಹಂ ಊಹೆ, ಅಹಂ ಅಪೇಕ್ಷೆ, ಯಾವುದೆಲ್ಲ ಏದಿಂದ ಕೊನೆಯಾಗುತ್ತೋ ಅದು ನಾವು ಉತ್ತಮ ಪುರುಷದ ಏಕವಚನ ಅಂತ ನಾವಿಲ್ಲಿ ತಿಳಿಯಬಹುದು. ಅಂದ್ರೆ ಏಕವಚನದಲ್ಲಿ ಅಹಂ ಮನ್ಯೆ, ಮನ್ಯೆ ಅನ್ನೋದು ಅಲ್ಲಿ ಕೊನೆಯಲ್ಲಿ ಏಕಾರ ಇರೋದು ಅದು ಉತ್ತಮ ಪುರುಷದ ಏಕವಚನ ಅಂತ ನೀವು ಇಲ್ಲಿ ಗಮನಿಸಬಹುದು. ಇನ್ನು ಅದೇ ಉತ್ತಮ ಪುರುಷದ ಬಹುವಚನಕ್ಕೆ ಬಂದಾಗ ವಯಂ ಯಥಾಮಹೆ, ವಯಂ ಸಹಾಮಹೆ, ವಯಂ ಕ್ಷಮಾಮಹೆ, ವಯಂ ಶ್ಲಾಘಾಮಹೆ, ವಯಂ ಶಂಕಾಮಹೆ, ಈ ತರಹದಲ್ಲಿ ಮಹೆ ಅನ್ನೋದ್ರಿಂದ ಯಾವುದೆಲ್ಲ ಕೊನೆಯಾಗಿದೆಯೋ ಅದು ಉತ್ತಮ ಪುರುಷದ ಬಹುವಚನ ಅಂತ ನಾವಿಲ್ಲಿ ತಿಳಿಯಬಹುದು. ಅಂದ್ರೆ ಮನ್ಯೆ ಮನ್ಯಾವಹೆ ಮನ್ಯಾಮಹೆ ಅಂತದು, ವಂದೇ ವಂದಾವಹೆ ವಂದಾಮಹೆ, ಅಹಂ ವಂದೇ ಆವಾಂ ವಂದಾವಹೆ ವಯಂ ವಂದಾಮಹೆ ಅಂತ ಆಗುತ್ತೆ. ಇನ್ನು ವಯಂ ಯಥಾಮಹೆ ಅಂತ ಇದೆಯಲ್ವಾ 43 ಪೇಜ್ ನಂಬರ್ ಅಲ್ಲಿ ಮೊದಲನೇ ಉದಾಹರಣೆ, ವಯಂ ಯಥಾಮಹೆ, ಇದನ್ನ ಏಕವಚನಕ್ಕೆ ಹೇಗೆ ಮಾಡೋದು? ವಯಂ ಯಥಾಮಹೆ ಯತೆ ಸರಿಯಾಗಿದೆ, ಅಹಂ ಯತೆ ಅಂತ. ಇನ್ನು ವಯಂ ಸಹಾಮಹೆ ಅಂತ ಇದೆ, ಪ್ರಶಾಂತ್ ಅವರು ಹೇಳ್ತೀರಾ? ವಯಂ ಸಹಾಮಹೆ ಇದನ್ನ ಏಕವಚನಕ್ಕೆ ಹೇಗೆ ಮಾಡ್ತೀರಾ? ಇಲ್ಲ. ಇನ್ನು ಶ್ರುತಿ ಸರ್, ಬರೀ ಎತ್ತೆ ಎತ್ತೆ ಅಂತ ತೇ ತಗೊಂಡ್ರೆ ಅದು ಪ್ರಥಮ ಪುರುಷದ್ದಾಗಲ್ವಾ ಸರ್? ಇಲ್ಲ, ಅಲ್ಲಿ ಎತ್ತತೆ ಅಂತ ಆಗುತ್ತೆ ಪ್ರಥಮ ಪುರುಷದಲ್ಲಿ. ಓಕೆ.
ಡಬಲ್ ತಕಾರ ಬರುತ್ತೆ ಯತತೆ ಇಲ್ಲಿ ಯತತೆ ಯತೇತೆ ಯತಂತೆ ಯತಸೆ ಯತೇತೆ ಯತಧ್ವೆ ಯತೆ ಯತಾವಹೆ ಯತಾಮಹೆ ಅಂತ ಉತ್ತಮ ಪುರುಷದಲ್ಲಿ ಯತೆ ಅಹಂ ಯತೆ ವಯಂ ಯತಾಮಹೆ ಅಂತ ಆಗುತ್ತೆ ಇನ್ನು ಎರಡನೇ ಉದಾಹರಣೆ ವಯಂ ಸಹಾಮಹೆ ಅಂತ ಇದೆ ಅದರ ಏಕವಚನಕ್ಕೆ ಅಹಂ ಸಹೆ ಅಹಂ ಸಹೆ ವಯಂ ಕ್ಷಮಾಮಹೆ ಅಹಂ ಕ್ಷಮ ಕ್ಷಮೆ ಅಂತ ಆಗುತ್ತೆ ಕ್ಷಮೆ ಕ್ಷಮಾವಹೆ ಕ್ಷಮಾಮಹೆ ಈ ತರ ಅದರಲ್ಲಿ ಇದನ್ನ ಇದಿಷ್ಟು ಒಂದ್ ಕಡೆ ಆದ್ರೆ ಇಲ್ಲಿ ತನಕ ನಾವೇನ್ ನೋಡಿದ್ವಿ ಅಂದ್ರೆ ಪ್ರಥಮ ಪುರುಷ ಮಧ್ಯಮ ಪುರುಷ ಹಾಗೂ ಉತ್ತಮ ಪುರುಷದಲ್ಲಿ ಆತ್ಮನೇಪದಿ ಧಾತುಗಳ ಕ್ರಿಯಾಪದಗಳ ರೂಪಗಳನ್ನ ಹಾಗೂ ಅದರ ಉದಾಹರಣೆಗಳನ್ನ ನಾವು ಗಮನಿಸಿದ್ವಿ ಇದು ಸಂಪೂರ್ಣವಾಗಿ ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿರದೇ ಇರಬಹುದು ಆತ್ಮನೇಪದಿ ಅಂದ್ರೆ ಏನು ಪರಸ್ಮೇಪದಿ ಅಂದ್ರೆ ಏನು ಅಂತ ಸೊ ನಾನು ಪ್ರೆಸೆಂಟೇಷನ್ ಅಲ್ಲಿ ಸ್ವಲ್ಪ ತೋರಿಸ್ತೀನಿ ಸೊ ಪ್ರೆಸೆಂಟೇಷನ್ ಅನ್ನ ಕಾಣ್ತಾ ಇದೆ ಅಲ್ವಾ ಪ್ರೆಸೆಂಟೇಷನ್ ಎಲ್ರಿಗೂ ಕಾಣ್ತಾ ಇದೆ ಸರಿ ಕ್ರಿಯಾಪದ ಅಂತ ಇದೆ ಕ್ರಿಯಾಪದ ಅಂತ ನಮ್ಗೆ ಗೊತ್ತು ಕ್ರಿಯಾಪದ ಅಂದ್ರೆ ಏನು ಅಂತ ಧಾತು ಕ್ರಿಯಾಪದದ ಮೂಲ ರೂಪ ಯಾವುದು ಕ್ರಿಯಾಪದದ ಮೂಲ ರೂಪ ಕ್ರಿಯಾಪದ ಅಂದ್ರೆ ವರ್ಬ್ ಅಂತ ಏನ್ ಹೇಳ್ತೀವಿ ಅದು ಕ್ರಿಯಾಪದ ಕ್ರಿಯಾಪದದ ಮೂಲ ರೂಪ ಯಾವುದು ಧಾತು ರೂಟ್ ಅಂತ ಏನ್ ಕರಿತೀವಿ ಅದು ಧಾತು ಈಗ ಗಚ್ಚತಿ ಅನ್ನುವಂತಹ ಕ್ರಿಯಾಪದದ ಧಾತು ಯಾವುದಲ್ಲಿ ಗಚ್ಚತಿ ಅನ್ನುವಲ್ಲಿ ಯಾವ ಧಾತು ಇದೆ ಗಮ್ ಗಮ್ ಅನ್ನುವಂತಹ ಧಾತು ಇದೆ ಪಠತಿ ಅನ್ನುವಲ್ಲಿ ಯಾವ ಧಾತು ಇದೆ ಪಠ ಪಠ ಅನ್ನುವಂತಹ ಧಾತು ಇದೆ ಹೀಗೆ ಈ ಕ್ರಿಯಾಪದಗಳಲ್ಲಿ ಅಥವಾ ಧಾತುಗಳು ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ ನಾವು ಮೂರು ರೀತಿಯಾಗಿ ವಿಂಗಡಣೆ ಮಾಡಬಹುದು ಹೇಗೆ ಅಂದ್ರೆ ಪರಸ್ಮೇಪದಿ ಆತ್ಮನೇಪದಿ ಇನ್ನು ಉಭಯಪದಿ ಅಂತ ಮೂರು ವಿಧದಲ್ಲಿ ಧಾತುಗಳನ್ನ ಅಂದ್ರೆ ಕ್ರಿಯಾಪದಗಳನ್ನ ನಾವು ವರ್ಗೀಕರಣ ಮಾಡಬಹುದು ಪರಸ್ಮೇಪದಿ ಆತ್ಮನೇಪದಿ ಹಾಗೂ ಉಭಯಪದಿ ಈ ಮೊದಲು ಈ ಎರಡು ಪಾಠಗಳಲ್ಲಿ ನಾವು ಏನ್ ನೋಡಿದ್ವಿ ಆ ಎಲ್ಲಾ ಕ್ರಿಯಾಪದಗಳು ಪರಸ್ಮೈಪದಿ ಕ್ರಿಯಾಪದಗಳಾಗಿದ್ವು ಅಂದ್ರೆ ಪಠತಿ ಗಚ್ಚತಿ ಲಿಖತಿ ಖಾದತಿ ಸ್ಮರತಿ ಯಾವೆಲ್ಲ ನಾವು ಉದಾಹರಣೆಗಳನ್ನ ನೋಡಿದ್ವು ಹಿಂದಿನ ಎರಡು ಪಾಠಗಳಲ್ಲಿ ಆ ಎಲ್ಲಾ ಉದಾಹರಣೆಗಳು ಕೂಡ ಪರಸ್ಮೈಪದಿ ಕ್ರಿಯಾಪದಗಳನ್ನ ಹೊಂದಿದ್ವು ಆದರೆ ಮೂರನೇ ಪಾಠದಲ್ಲಿ ಯಾವೆಲ್ಲ ಉದಾಹರಣೆಗಳಿದೆಯೋ ಅದೆಲ್ಲವೂ ಕೂಡ ಆತ್ಮನೇಪದಿ ಕ್ರಿಯಾಪದಗಳ ಉದಾಹರಣೆಗಳು ಉದಾಹರಣೆಗೆ ಕಂಪತೆ ಭಾಷತೆ ಯತತೆ ಸ್ಪರ್ಧತೆ ಈ ಎಲ್ಲ ಉದಾಹರಣೆಗಳು ಕೂಡ ಆತ್ಮನೇಪದಿ ಕ್ರಿಯಾಪದದ ಉದಾಹರಣೆಗಳು ಇನ್ನು ಉಭಯಪದಿ ಅಂತ ಒಂದು ಕ್ರಿಯಾಪದ ಇದೆ ಉಭಯ ಅಂದ್ರೆ ಏನು ಎರಡು ಅಂತ ಅರ್ಥ ಉಭಯ ಅಂದ್ರೆ ಎರಡು ಅಂತ ಆದ್ರಿಂದ ಪರಸ್ಮೈಪದಿ ಮತ್ತು ಆತ್ಮನೇಪದಿ ಈ ಎರಡೂ ರೂಪಗಳನ್ನ ಹೊಂದಿದ್ರೆ ಅದಕ್ಕೆ ಉಭಯಪದಿ ಅಂತ ಕರಿತೀವಿ ಉದಾಹರಣೆಗೆ ಪಚತಿ ಅಂತ ಇದೆ ಒಂದು ಪಚ್ ಅನ್ನುವಂತಹ ಒಂದು ಧಾತು ಅದು ಉಭಯಪದಿ ಧಾತು ಅಂದ್ರೆ ಪಚತಿ ಪಚತೆ ಎರಡೂ ರೂಪಗಳು ಕೂಡ ಆಗುತ್ತೆ ಆದ್ರಿಂದ ಅದನ್ನ ಉಭಯಪದಿ ಧಾತು ಅಂತ ಅದನ್ನ ಕರಿತೀವಿ ಹೀಗೆ ಧಾತುಗಳನ್ನ ಮೂರು ಪ್ರಕಾರಗಳಲ್ಲಿ ವಿಂಗಡಿಸಬಹುದು ಪರಸ್ಮೈಪದಿ ಆತ್ಮನೇಪದಿ ಹಾಗೂ ಉಭಯಪದಿ ಹಾಗಾದ್ರೆ ಯಾವುದು ಪರಸ್ಮೈಪದಿ ಯಾವುದು ಆತ್ಮನೇಪದಿ ಯಾವುದು ಉಭಯಪದಿ ಅಂತ ಕೇಳಿದ್ರೆ ಒಟ್ಟು ಧಾತುಗಳ ಸಂಖ್ಯೆ ಎಷ್ಟು ಅಂತ ಕೂಡ ನಾವು ಪ್ರಶ್ನೆ ಮಾಡೋದಾದ್ರೆ ಒಟ್ಟು ಸಂಸ್ಕೃತದಲ್ಲಿ 2000 ಧಾತುಗಳಿದೆ ಒಟ್ಟು 2000 ಮೂಲ ಧಾತುಗಳಿದೆ ಅದರಲ್ಲಿ ಒಂದಷ್ಟು ಧಾತುಗಳನ್ನ ಪರಸ್ಮೈಪದಿ ಅಂತ ವಿಂಗಡಣೆ ಮಾಡಿದ್ದಾರೆ ಇದಿಷ್ಟು ಧಾತುಗಳು ಪರಸ್ಮೈಪದಿ ಅಂತ ಹಾಗೂ ಒಂದಷ್ಟು ಧಾತುಗಳನ್ನ ಆತ್ಮನೇಪದಿ ಅಂತ ವಿಂಗಡಣೆ ಮಾಡಿದ್ದಾರೆ ಇನ್ನು ಒಂದಷ್ಟು ಧಾತುಗಳು ಉಭಯಪದಿ ಅಂತ ಹೀಗಾಗಿ ಈಗ ಪಠತಿ ಅನ್ನುವಂತಹ ಏನು ಧಾತು ಇದೆಯೋ ಪಠತಿ ಅನ್ನುವಂತಹ ಯಾವ ಕ್ರಿಯಾಪದ ಇದೆಯೋ ಅದು ಕೇವಲ ಪರಸ್ಮೈಪದಿಯಲ್ಲಿ ಮಾತ್ರ ನಾವು ಬಳಸ್ಬೋದು ಅದಕ್ಕೆ ಆತ್ಮನೇಪದಿಯ ರೂಪಗಳು ಇಲ್ಲ ಪಠತೆ ಈ ತರಹದ ರೂಪಗಳು ಇಲ್ಲ ಅದು ಕೇವಲ ಪರಸ್ಮೈಪದಿ ಧಾತು ಇನ್ನು ಕಂಪತೆ ಅಂತ ಇದೆ ಅದನ್ನ ನಾವು ತಗೊಂಡೋಗಿ ಕಂಪತಿ ಹಾಗೂ ಯತತಿ ಈ ತರಹದಲ್ಲಿ ಮಾಡೋ ಹಾಗಿಲ್ಲ ಯಾಕೆಂದ್ರೆ ಅದು ಕೇವಲ ಆತ್ಮನೇಪದಿ ಧಾತು ಹಾಗಾಗಿ
ಪರಸ್ಮೈಪದಿ ಧಾತುಗಳು ಕೇವಲ ಪರಸ್ಮೈಪದಿ ರೂಪಗಳನ್ನು ಹೊಂತಾವೆ, ಇನ್ನು ಆತ್ಮನೇಪದಿ ಧಾತುಗಳು ಕೇವಲ ಆತ್ಮನೇಪದಿ ರೂಪಗಳಲ್ಲೇ ಇರುವಂತದ್ದು. ಇದನ್ನ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ನಮಗೆ ಬೇಕಾದಾಗೆ ಈಗ ನಾನು ಇದನ್ನ ಪರಸ್ಮೈಪದಿಯಲ್ಲಿ ಬಳಸ್ತೀನಿ ಹಾಗೂ ಆತ್ಮನೇಪದಿಯಲ್ಲಿ ಬಳಸ್ತೀನಿ ಅಂತ ಇದರಲ್ಲಿ ನಮಗೆ ಫ್ರೀಡಮ್, ಸ್ವತಂತ್ರತೆ, ನಾವು ಸ್ವತಂತ್ರರು ಅಲ್ಲ. ಇದೆಲ್ಲ ಆಲ್ರೆಡಿ ಇದಿಷ್ಟು ಪರಸ್ಮೈಪದಿ, ಇದಿಷ್ಟು ಆತ್ಮನೇಪದಿ ಹಾಗೂ ಇದಿಷ್ಟು ಉಭಯಪದಿ ಅಂತ ಈ ಮೊದಲೇ ನಿರ್ಧಾರ ಆಗಿರುವಂಥದ್ದು. ಆದ್ದರಿಂದ ಹೀಗೆ ಪರಸ್ಮೈಪದಿ, ಆತ್ಮನೇಪದಿ, ಉಭಯಪದಿ ಅಂತ ಈ ಮೂರು ಭೇದಗಳು ಇದೆ. ಇನ್ನು ತೀತಃ ಅಂತಿ ಅಂತ ನಾನೇನು ಹೇಳಿದ್ನೋ, ತೀತಃ ಅಂತಿ ಅನ್ನೋದ್ರಲ್ಲಿ ಇರುವಂಥದ್ದು ಪರಸ್ಮೈಪದಿ, ತೇ ಏತೆ ಅಂತೆ ಅಂತ ಕಾಣಿಸ್ಕೊಳ್ಳೋದು ಆತ್ಮನೇಪದಿ. ಉದಾಹರಣೆಗೆ ಪಠತಿ, ಪಠತಃ, ಪಠಂತಿ ಇದು ಪರಸ್ಮೈಪದಿ ಆದ್ರೆ ಕಂಪತೆ, ಕಂಪೇತೆ, ಕಂಪಂತೆ ಇದು ಆತ್ಮನೇಪದಿ. ಅಂದ್ರೆ ಇದನ್ನ ಒಂದು ಐಡಿಯಲ್ ಅಂತ ನಾವು ತಗೋಬಹುದು. ಪರಸ್ಮೈಪದಿಯ ಎಲ್ಲಾ ಧಾತುಗಳ ವರ್ತಮಾನ ಕಾಲದಲ್ಲಿ ಪಠತಿ, ಪಠತಃ, ಪಠಂತಿ, ಗಚ್ಚತಿ, ಗಚ್ಚತಃ, ಗಚ್ಚಂತಿ ಇದೇ ತರಹದಲ್ಲಿ ಆಗುತ್ತೆ. ಇನ್ನು ಆತ್ಮನೇಪದಿಯಲ್ಲಿ ಕಂಪತೆ, ಕಂಪೇತೆ, ಕಂಪಂತೆ, ವರ್ತತೆ, ವರ್ತೇತೆ, ವರ್ತಂತೆ, ಸಹತೆ, ಸಹೇತೆ, ಸಹಂತೆ ಈ ತರಹದಲ್ಲಿ ಒಂದೇ ರೀತಿಯಾಗಿ ರೂಪಗಳು ಕಾಣಬಹುದು ನಾವು. ಆದ್ರಿಂದ ಇದಿಷ್ಟು ಕ್ರಿಯಾಪದಗಳ ವಿಭಾಗಕ್ಕೆ ಸಂಬಂಧಪಟ್ಟಂಥದ್ದು ಪರಸ್ಮೈಪದಿ ಹಾಗೂ ಆತ್ಮನೇಪದಿ. ಹೀಗೆ ಪರಸ್ಮೈಪದಿ ಹಾಗೂ ಆತ್ಮನೇಪದಿಯಲ್ಲಿ ಯಾವುದೇ ಕನ್ಫ್ಯೂಷನ್ ಕೂಡ ಇರಬಾರದು ಅನ್ನೋದಕ್ಕೋಸ್ಕರ ನಾನು ಇಷ್ಟು ಹೇಳಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಈಗ ಕೇಳಿ, ಇಲ್ಲ ಅಂದ್ರೆ ಪೇಜ್ ನಂಬರ್ 44ರಲ್ಲಿ ಧಾತು ನೋಡಿ ನಾವು ಇದು ಆತ್ಮನೇ ಪದಿ ಅಥವಾ ಪರಸ್ಮರಿ ಪದಿ ಅಥವಾ ಉಭಯ ಪದಿ ಅಂತ ಹೇಳಕ್ ಏನಾರೋ ರೂಲ್ ತರ ಬರತ್ತಾ, ಅಥವಾ ನಾವು ಇದು ಆತ್ಮನೇ ಪದಿ, ಇದು ಪರಸ್ಮೈ ಪದಿ, ಇದು ಉಭಯ ಪದಿ ಅಂತ ನೆನಪಲ್ಲಿ ಇಟ್ಕೋಬೇಕಾ? ಎರಡು ತರ ರೂಲ್ ಕೂಡ ಇದೆ ಇದಕ್ಕೆ, ಆದ್ರೆ ಆ ರೂಲ್ ನಮ್ಗೆ ಈಗ ತುಂಬಾ ಕಠಿಣ ಆಗುತ್ತೆ. ಅಂದ್ರೆ ನಮ್ಮ ಅಧ್ಯಯನ ಈಗ ಅಲ್ಲಿವರೆಗೆ ಹೋಗಿಲ್ಲ. ಒಂದು ಆ ರೂಲ್ ಅನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಅಧ್ಯಯನ ನಮ್ಗೆ ಇನ್ನು ಆಗಿಲ್ಲ. ಒಂದನೇದಾಗಿ, ಎರಡನೇದಾಗಿ ವಾಯ್ಸ್ ಬ್ರೇಕ್ ಆಗ್ತಿದೆ. ಎರಡನೇದಾಗಿ ನಾವು ಈಗ ಆ ರೂಲ್ ಅನ್ನ ನಾನು ನಿಮ್ಗೆ ಹೇಳಿದ್ರು ಕೂಡ ಅದು ಅರ್ಥ ಆಗೋದು ತುಂಬಾ ಕಠಿಣ. ಯಾಕೆಂದ್ರೆ ಪಾಣಿನಿಯ ವ್ಯಾಕರಣದಲ್ಲಿ ಸೂತ್ರಗಳಿದೆ. ಇದಿಷ್ಟು ಧಾತುಗಳು ಪರಸ್ಮೈಪದಿ ಅಂದ್ರೆ ಅದಕ್ಕೆ ಒಂದು ರೀತಿಯಾದಂತಹ ನಿಯಮ ಇದೆ. ಇನ್ನು ಆತ್ಮನೇಪದಿಗೆ ನಿಯಮ ಇದೆ. ಯಾವ ಧಾತುಗಳಲ್ಲಿ ನಕಾರದ, ಯಾವ ಧಾತುಗಳು ನಕಾರದಿಂದ ಕೊನೆಯಾಗುತ್ತೋ ಅದು ಆತ್ಮನೇಪದಿ ಅಂತ ಪಾಣಿನಿಯ ಸೂತ್ರ ಇದೆ. ತಂಗಾನ ಆತ್ಮನೇಪದಂ ಅಂತ. ಇನ್ನು ಹಾಗಾದ್ರೆ ನಕಾರದಲ್ಲಿ ಕೊನೆಯಾಗುವಂತಹ ಧಾತುಗಳು ಯಾವುದು ಅನ್ನೋದನ್ನ ನಾವು ಹುಡುಕೋದು ನಮಗ್ ಕಷ್ಟ. ಯಾಕೆಂದ್ರೆ ನಮ್ಗೆ ಸಂಪೂರ್ಣ ಧಾತುಗಳ ಪಟ್ಟಿ ನಮ್ಗೆ ನೆನಪಲ್ಲಿರ್ಬೇಕು, 2000 ಧಾತುಗಳ ಕ್ರಮಶಃ ನಮ್ಗೆ ನೆನಪಲ್ಲಿರ್ಬೇಕು, ಇದೆಲ್ಲ ತುಂಬಾ ಕಠಿಣ. ಆದ್ರಿಂದ ನಿಯಮವನ್ನ ನಾವು ಅನುಸರಿಸಿ ಹೋಗೋದಾದ್ರೆ ನಮ್ಗೆ ಕಠಿಣ ಆಗ್ಬಹುದು ಈ ಧಾತು ಪರಸ್ಮೈಪದಿ, ಈ ಧಾತು ಆತ್ಮನೇಪದಿ ಅನ್ನೋದನ್ನ ತಿಳ್ಕೊಳಕ್ಕೆ. ಅದನ್ನ ಬಿಟ್ಟು ನಾವು ಉದಾಹರಣೆಗಳನ್ನ ನಾವು ಗಮನಿಸ್ತಾ ಓದ್ತಾ ಹೋದಾಗೆ ಅವಾಗ ಅದನ್ನ ಬಳಸ್ತಾ ಹೋದಾಗೆ ಇದು ಪರಸ್ಮೈಪದಿ, ಇದು ಆತ್ಮನೇಪದಿ ಅನ್ನೋದು ನಮ್ಗೆ ತಿಳಿತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಪರಸ್ಮೈ ಪದಿ ಅಂದ್ರೆ ಏನು, ಆತ್ಮನೇ ಪದಿ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ಅಲ್ವಾ ಎಲ್ರಿಗೂ? ಮತ್ತೆ ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳ್ಬಿಡಿ ಸರ್, ಹಾಗೆ ಒಂದೇ ಒಂದ್ ಲೈನ್ ಅಲ್ಲಿ ತಪ್ಪಲ್ಲಿ ಬಿಡಿ. ಪರಸ್ಮೈ ಪದಿ ಅಂದ್ರೆ ತೀತಃ ಅಂತಿ ಅಂತ ನಾನೇನು ಹೇಳಿದ್ನೋ ಅದನ್ನ ನೀವು ಪರಸ್ಮೈ ಪದಿ, ಅದು ಪರಸ್ಮೈ ಪದಿ ಅಂತ ನೀವು ಇಟ್ಕೊಳ್ಳಿ. ಇನ್ನು ತೇ ಏತೆ ಅಂತೆ ಅದು ನೀವು ಆತ್ಮನೇ ಪದಿ ಅಂತ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಉದಾಹರಣೆಗೆ ಪಠತಿ, ಪಠತಃ, ಪಠಂತಿ ಈ ತರಹದ ರೂಪಗಳನ್ನು ಸೇಮ್ ಇದೇ ತರಹ ಸಿಮಿಲಾರಿಟಿ ಇರುವಂತದ್ದ ಯಾವ್ಯಾವ ಧಾತುಗಳಿದೆಯೋ ಅದೆಲ್ಲ ಪರಸ್ಮೈ ಪದಿ. ಇನ್ನು ಕಂಪತೆ ಅಥವಾ ವಂದತೆ, ವಂದೇತೆ, ವಂದಂತೆ ಅಂತ ಏನಿದೆಯೋ ಇದೇ ತರಹದ ಸಿಮಿಲಾರಿಟಿ ಇರುವಂತಹ ಬೇರೆ ಯಾವೆಲ್ಲ ಕ್ರಿಯಾಪದಗಳಿದೆಯೋ ಅದು ಆತ್ಮನೇ ಪದಿ. ಇಷ್ಟೇ.
ಈಗ ಅದರ ಅರ್ಥ ಆಯ್ತಾ? ಥ್ಯಾಂಕ್ ಯು. ಇನ್ಯಾರಿಗಾದ್ರೂ ಡೌಟ್ ಇದೆಯಾ, ಪರಸ್ಮೇ ಪದಿ ಅಂದ್ರೆ ಏನು, ಆತ್ಮನೇ ಪದಿ ಅಂದ್ರೆ ಏನು, ಅಥವಾ ಉಭಯ ಪದಿ ಅಂದ್ರೆ ಏನು ಅಂತ ಯಾರಾದ್ರೂ ನಿಮ್ಮ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದಾ? ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್, ಪರಸ್ಮೇ ಪದಿ ಅಂದ್ರೆ ಏನು, ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಗೊತ್ತಾಗ್ಬೇಕು ನಂಗೆ ಅದಕ್ಕಾಗಿ. ಪರಸ್ಮೈ ಪದಿ ಧಾತುಗಳು ಪ್ರಥಮ ಪುರುಷ ತಗೊಂಡ್ರೆ ತೀರ್ಥ ಅಂತೀಲಿ ಕೊನೆ ಆಗುತ್ತೆ. ಆತ್ಮನೇ ಪದಿ ಆದ್ರೆ ಎಂಡ್ ಆಗುತ್ತೆ, ಅದು ಆತ್ಮನೇ ಪದಿ ಅಂತ ಕರೆಸ್ಕೊಳ್ಳುತ್ತೆ. ಇದಕ್ಕೆ ಇನ್ನೂ ಹೆಚ್ಚಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂದ್ರೆ ಪರಸ್ಮೈ ಪದಿ ಆತ್ಮನೇ ಪದಿಗೆ ಯಾವ ಧಾತುವಿನಲ್ಲಿ ಅಂದ್ರೆ ಕ್ರಿಯಾ, ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳ್ತಿದ್ದೀನಿ, ಇದು ಅರ್ಥ ಆಗ್ಲೇಬೇಕು ಅಂತ ಇಲ್ಲ. ನಿಮ್ಗೆ ಅರ್ಥ ಆದ್ರೆ ಒಳ್ಳೇದು, ಅರ್ಥ ಆಗಿಲ್ಲ ಅಂದ್ರೆ ಯಾವುದೇ ಲಾಸ್ ಇಲ್ಲ. ಧಾತುವಿನಲ್ಲಿ ಫಲ ಮತ್ತು ವ್ಯಾಪಾರ ಅಂತ ಎರಡು ತರದ್ದು ಇರುತ್ತೆ. ಈಗ ಉದಾಹರಣೆಗೆ ಗಚ್ಚತಿ ಅಂತ ಇದ್ರೆ, ಒಂದು ಧಾತು ಇದ್ರೆ ಅದರಲ್ಲಿ ಅದಕ್ಕೆ ಒಂದು ಫಲ ಇದೆ. ಗಚ್ಚತಿ ಅದಕ್ಕೆ ಈಗ ಹೋಗುವುದು ಅನ್ನುವಂತಹ ಕ್ರಿಯೆಗೆ ಒಂದು ಫಲ ಇದೆ. ಅದು ಯಾವ ಫಲ ಅಂದ್ರೆ ಹೋಗಿ ತಲುಪುವಂತಹ ಫಲ. ಹಾಗೂ ಹೋಗುವ ಕ್ರಿಯೆ ಇದೆ, ಅದಕ್ಕೆ ನಾವು ವ್ಯಾಪಾರ ಅಂತ ಹೇಳ್ತೀವಿ. ಹೀಗೆ ಧಾತುವಿನಲ್ಲಿ ಫಲ ಮತ್ತು ವ್ಯಾಪಾರ ಅನ್ನುವಂಥದ್ದು ಎರಡು ಇರುತ್ತೆ. ಈ ಫಲ ಅನ್ನುವಂಥದ್ದು ಏನಿದೆಯೋ ಅದು ಪರಗಾಮಿ ಆಗಿದ್ರೆ ಅದು ಪರಸ್ಮೇ ಪದಿ, ಫಲ ಅನ್ನೋದು ಆತ್ಮಗಾಮಿ ಆಗಿದ್ರೆ ಅದು ಆತ್ಮನೇ ಪದಿ ಅಂತ ನಾವು ಅದನ್ನ ಹೇಳ್ಬೋದು. ಉದಾಹರಣೆಗೆ ಶೇತೆ ಅಂತ ಇದೆ. ಶೇತೆ ಅಂದ್ರೆ ಏನು? ಮಲಗುವುದು ಅಂತ ಅರ್ಥ. ಶೇತೆ ಶಯನಂ, ಮಲಗುವುದು. ಇದು ಆತ್ಮನೇ ಪದಿಯಲ್ಲಿ ಇದೆ. ಯಾವಾಗಲೂ ಇದು ಆತ್ಮನೇ ಪದಿ ಕ್ರಿಯಾಪದ ಶೇತೆ ಅನ್ನೋದು. ಅಲ್ಲಿ ಫಲ ಏನಿದೆಯೋ, ಶಯನ ಶಯನದಿಂದ ಬರುವಂತಹ ಫಲ ಏನಿದೆಯೋ ಅದು ಆತ್ಮಗಾಮಿ ಆಗಿರೋದ್ರಿಂದ ಅದು ಆತ್ಮನೇ ಪದಿ ಅಂತ ನಾವು ಹೇಳ್ತೀವಿ. ಇನ್ನು ಗಚ್ಚತಿ ಅನ್ನುವಲ್ಲಿ ಇನ್ನೊಂದು ದೇಶವನ್ನು ತಲುಪುವಂತಹ ಕ್ರಿಯೆ, ಅದರ ಫಲ ನಮ್ಮಲ್ಲಿಲ್ಲ, ಬೇರೆ ದೇಶದಲ್ಲಿರೋದ್ರಿಂದ ಅಲ್ಲಿ ಅದು ಪರಸ್ಮೈ ಪದಿ ಅಂತ ಆ ಕ್ರಿಯಾ ಪದಗಳು ಕರೆಸ್ಕೊಳ್ಳುತ್ತೆ. ಇದು ಪರಸ್ಮೈ ಪದಿ ಮತ್ತು ಆತ್ಮನೇ ಪದಿಗೆ ಇರುವಂತಹ ವ್ಯತ್ಯಾಸ, ಶಾಸ್ತ್ರೀಯ ದೃಷ್ಟಿಯಲ್ಲಿ ಇರುವಂತಹ ವ್ಯತ್ಯಾಸ. ಈಗ ಈ ಹಂತದಲ್ಲಿ ನಮ್ಗೆ ಬೇಕಾಗಿರುವಂತದ್ದು ತಿ ತಹ ಅಂತಿ, ಇದು ಪರಸ್ಮೈ ಪದಿ, ತೇ ಏತೆ ಅಂತೆ, ಇದು ಆತ್ಮನೇ ಪದಿ ಅಂತ. ವ್ಯಾಪಾರ ಅಂದ್ರೆ ಏನು ಅಂತ ಹೇಳಿದ್ರೆ ಇನ್ನೊಂದ್ಸಲಿ ಹೇಳಿ. ವ್ಯಾಪಾರ ಅಂದ್ರೆ ಈಗ ಗಚ್ಚತಿ ಅನ್ನುವಲ್ಲಿ ಯಾವ ವ್ಯಾಪಾರ ಆಗಿದೆ, ಈಗ ಹೋಗುವ ಕ್ರಿಯೆಯಲ್ಲಿ ಯಾವ ವ್ಯಾಪಾರ ಆಗಿದೆ. ಈಗ ಉದಾಹರಣೆಗೆ ಪಚತಿ ಅಂತ ಇದೆ. ಪಚತಿ ಅಂದ್ರೆ ಏನು? ಅಡಿಗೆ ಮಾಡೋದು. ಅಡಿಗೆ ಹಲವಾರು ವ್ಯಾಪಾರಗಳಿದೆ. ವಸ್ತ್ರಕಾರರು ಈಗ ಪಾತ್ರೆ ಇಡೋದ್ರಿಂದ ಹಿಡಿದು ಬೆಂಕಿ ಹಚ್ಚೋದ್ರಿಂದ ಹಿಡಿದು ಈ ಎಲ್ಲ ವ್ಯಾಪಾರಗಳು ಸೇರಿ ಅಡಿಗೆ ಮಾಡೋದು ಪಚತಿ ಅನ್ನುವಂತಹ ಒಂದು ಕ್ರಿಯೆ ಆಗುವಂಥದ್ದು. ಆದ್ರಿಂದ ಈ ಎಲ್ಲ ವ್ಯಾಪಾರಗಳು ಸೇರಿದಾಗ ಕ್ರಿಯೆ ಪಚತಿ ಅನ್ನುವಂಥದ್ದು ಆಗುತ್ತೆ. ಹಾಗೂ ಪಚತಿ ಅದರಲ್ಲಿ ಒಂದು ಫಲ ಅಂತ, ಕೊನೆಯಲ್ಲಿ ಪಾಕ ಆದ್ಮೇಲೆ ಒಂದು ಫಲ ಅಂತ ಸಿಗುತ್ತೆ. ಹಾಗಾಗಿ ಮೊದಲು ವ್ಯಾಪಾರ ಆಗಿ ನಂತರ ಅದರ ನಂತರ ಕೊನೆಯಲ್ಲಿ ಫಲ ಅಂತ ಸಿಗುತ್ತೆ. ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲೂ ವ್ಯಾಪಾರ ಮತ್ತು ಫಲ ಅನ್ನುವಂಥದ್ದು ಎರಡು ವಿಶೇಷಗಳು ಇರುತ್ತೆ. ಈಗ ಪಠತಿ ಅಂತ ಇದೆ, ಓದುವುದು ಅಂತ. ಓದುವಾಗ ಯಾವೆಲ್ಲ ವ್ಯಾಪಾರಗಳು, ವ್ಯಾಪಾರ ಅಂದ್ರೆ ಕ್ರಿಯೆ ಅಂತ ನಾವು ತಗೊಳ್ಬಹುದು. ಯಾವೆಲ್ಲ ಕ್ರಿಯೆಗಳಾಗುತ್ತೆ? ಪುಸ್ತಕವನ್ನ ತೆಗೆಯೋದು, ಹಾಗೂ ಕಣ್ಣು ಮತ್ತು ಈ ಅಕ್ಷರಗಳ ನಡುವಿನ ಸಂಯೋಗ, ಈ ಎಲ್ಲ ಕ್ರಿಯೆಗಳು ಆಗೋದಕ್ಕೆ ವ್ಯಾಪಾರ ಅಂತ ಕರೀತಾರೆ. ವ್ಯಾಪಾರ ಅಂತ ಅಂದ್ರೆ ಬಿಸ್ನೆಸ್ ಈ ಅರ್ಥದಲ್ಲೇ ಅಲ್ಲ, ಅಲ್ಲಿ ವ್ಯಾಪಾರ ಅಂದ್ರೆ ಕ್ರಿಯೆ ಅಂತ ಅರ್ಥ.
ಸರ್ ಹಾಗಾದ್ರೆ ಒಂದು ಇದಿದೆ ಡೌಟ್, ಫಲ ಮತ್ತೆ ವ್ಯಾಪಾರ ಎರಡರ ಇದು ಬೇಸಿಸ್ ಮೇಲೆ ಆತ್ಮಗಾಮಿ ಪರಗಾಮಿ ಆಗುತ್ತಾ ಅಥವಾ ಒಟ್ಟಿಗೆ ಎರಡು ಒಂದಾಗಿ ಆತ್ಮಗಾಮಿಯಾಗಿ ಅಥವಾ ಪರಗಾಮಿ ಆಗುತ್ತಾ ಅಥವಾ ಎರಡದು ಬೇರೆ ಬೇರೆ? ಅಂದ್ರೆ ಫಲ ಮತ್ತು ವ್ಯಾಪಾರ ಎರಡು ಇರುವ ಎರಡು ಕೂಡ ಪ್ರತಿಯೊಂದು ಧಾತುವಿನಲ್ಲೂ ಪ್ರತಿಯೊಂದು ಕ್ರಿಯೆಯಲ್ಲೂ ಇರುತ್ತೆ. ಈಗ ಫಲ ಒಂದು ಕ್ರಿಯೆಯಲ್ಲಿ ಫಲ ಮಾತ್ರ ಇದೆ ಅಥವಾ ಒಂದು ಕ್ರಿಯೆಯಲ್ಲಿ ಕೇವಲ ವ್ಯಾಪಾರ ಮಾತ್ರ ಇದೆ, ಆತರ ಯಾವ ಒಂದು ಕ್ರಿಯೆಯಲ್ಲೂ ಇಲ್ಲ. ಎರಡೂ ಕೂಡ ಫಲ ಮತ್ತು ವ್ಯಾಪಾರ ಎರಡೂ ಕೂಡ ಕ್ರಿಯೆಯಲ್ಲಿ ಇರುವಂತದ್ದು. ಹಾಗೆ ಆದ್ರೆ ಯಾವ ಕ್ರಿಯೆಯಲ್ಲಿ ಫಲ ನಮ್ಮಲ್ಲಿ ನನ್ನಲ್ಲಿ ಇರುತ್ತೋ ಅದು ಆತ್ಮಗಾಮಿ. ಅಂದ್ರೆ ಫಲದ ಸಾಕ್ಷಾತ್ ಅನುಭೂತಿ ನನಗಾದ್ರೆ ಅದು ಆತ್ಮನೇ ಪದಿ ಆಗುತ್ತೆ, ಆತ್ಮಗಾಮಿ. ಫಲದ ಸಾಕ್ಷಾತ್ ಅನುಭೂತಿ ನನಗಾಗಲ್ಲ ಅಂತ ಆದ್ರೆ ಅದು ಪರಸ್ಮೇ ಪದಿ, ಪರಗಾಮಿ ಅಂತ ಆಯ್ತು. ಓ ಸರಿ, ಗೊತ್ತಾಯ್ತು, ಥ್ಯಾಂಕ್ ಯು. ಈಗ ಶಯನಂ ಶೇತೆ ಅನ್ನುವಲ್ಲಿ ಫಲದ ಶಯನದಿಂದ ಯಾವೆಲ್ಲ ಫಲ ಇದೆ, ಸುಖಾನುಭೂತಿ ಒಂದು ಫಲ ಇರ್ಬೋದು. ಆ ಫಲದ ಸಾಕ್ಷಾತ್ ಅನುಭೂತಿ ನನ್ನಲ್ಲಿ ಆಗಿರೋದ್ರಿಂದ ಅದು ಆತ್ಮನೇ ಪದಿಯ ಕ್ರಿಯಾಪದ ಆಗಿದೆ. ಹಾಗೂ ಇನ್ನು ಕೆಲ ಉಳಿದ ಕ್ರಿಯಾಪದಗಳಲ್ಲಿ ಸಾಕ್ಷಾತ್ ಅನುಭೂತಿ ನಮ್ಮಲ್ಲಿ ಆಗದೇ ಇರೋದ್ರಿಂದ ಅದು ಪರಗಾಮಿ, ಪರಸ್ಮೇ ಪದಿ ಆಗಿರ್ಬೋದು. ಇದಿಷ್ಟು ಸಾಮಾನ್ಯ, ಅದು ಇದರ ಅವಶ್ಯಕತೆ ತುಂಬಾ ಇಲ್ಲ ನಿಮ್ಗೆ. ಬೇಸಿಕ್ ಆಗಿ ತೀತಃ ಅಂತೀತೆ ಏತೆ ಅಂತೆ ಇದಿಷ್ಟು ಗೊತ್ತಿದ್ರೆ ಆಯ್ತು. ಆತ್ಮನೇ ಪದಿ ಹಾಗೂ ಪರಸ್ಮೇ ಪದಿ ಇದು ತುಂಬಾ ಡೀಪ್. ಈಗ ನಾನು ಫಲ ವ್ಯಾಪಾರ ಅಂತ ಏನೆಲ್ಲ ಹೇಳಿದೆ, ಇದು ತುಂಬಾ ಮುಂದಿನ ವಿಷಯ. ಇದು ಇದರ ಮೇಲೆ ತುಂಬಾ ವಿಷಯಗಳಿದೆ. ಇಷ್ಟು ಪರಸ್ಮೇ ಪದಿ ಮತ್ತು ಆತ್ಮನೇ ಪದಿಗೆ ಸಂಬಂಧಪಟ್ಟಂತಹ ವಿಷಯ. ಆದ್ರೆ ಇನ್ನು ಉಭಯ ಪದಿ ಅಂತ ಒಂದಿದೆ. ಉಭಯ ಪದಿ ಅಂತ ಎಂದ್ರೆ ಏನು? ಅದಕ್ಕೆ ಒಂದು ಚಿಕ್ಕ ಉದಾಹರಣೆ, ಒಂದು ಧಾತುವಿನ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಆದ್ರೆ ಅದು ಎಲ್ಲಾ ಧಾತುಗಳಿಗೆ ಎಲ್ಲಾ ಕ್ರಿಯಾಪದಗಳಿಗೆ ಅಪ್ಲೈ ಆಗಲ್ಲ, ಆದ್ರೆ ಇಲ್ಲಿ ಅಪ್ಲೈ ಆಗುತ್ತೆ. ಪಚತಿ ಅಂತ ಒಂದು ಪಚ್ ಅನ್ನುವಂತಹ ಒಂದು ಧಾತು ಇದೆ. ಈ ಪಚ್ ಧಾತು ಎರಡೂ ಉಭಯ ಪದಿ, ಪರಸ್ಮೇ ಪದಿ ಮತ್ತು ಆತ್ಮನೇ ಪದಿ ಅಂತ ನಾನೇನ್ ಹೇಳಿದ್ದೆ, ಎರಡೂ ಉಭಯ ಪದಿ ಅಂತ ಇದನ್ನ ಕರಿತೀವಿ. ಅಂದ್ರೆ ಪರಸ್ಮೇ ಪದಿಯಲ್ಲೂ ರೂಪವನ್ನ ಹೊಂದುತ್ತೆ, ಆತ್ಮನೇ ಪದಿಯಲ್ಲೂ ಇದು ರೂಪವನ್ನ ಹೊಂದುತ್ತೆ. ಪಚತಿ ಪಚತಃ ಪಚಂತಿ, ಪಚತೆ ಪಚೇತೆ ಪಚಂತೆ ಅಂತ ಹೀಗೆ. ಹಾಗಾದ್ರೆ ನಾವು ಇದನ್ನ ಯಾವಾಗ ಬಳಸ್ಬೇಕು? ಪಚತಿ ಅನ್ನೋದನ್ನ ಯಾವಾಗ ಬಳಸ್ಬೇಕು? ಪಚತೆ ಅನ್ನೋದನ್ನ ಯಾವಾಗ ಬಳಸ್ಬೇಕು? ಪಚತಿ ಅನ್ನೋದರ ವ್ಯತ್ಯಾಸ ಏನು? ಪಚತಿ ಅನ್ನೋದರ ಅರ್ಥ ವ್ಯತ್ಯಾಸ ಏನು? ಪಚತೆ ಅನ್ನೋದರ ವ್ಯತ್ಯಾಸ ಅರ್ಥದ ವ್ಯತ್ಯಾಸ ಏನು ಅನ್ನೋದು ಸಾಮಾನ್ಯವಾಗಿ ಬರುವಂತಹ ಡೌಟ್. ಪಚತಿ ಅಂದ್ರೆ ಮಾತಾ ಪಚತಿ ಅಂತ ಒಂದ್ ಸೆಂಟೆನ್ಸ್ ಇದೆ, ಹಾಗೂ ಮಾತಾ ಪಚತೆ ಅನ್ನುವಂತಹ ಒಂದ್ ಸೆಂಟೆನ್ಸ್ ಇದೆ. ಈ ಎರಡರಲ್ಲಿ ಯಾವ ಅರ್ಥ ಏನು ಹಾಗೂ ಅದರ ವ್ಯತ್ಯಾಸ ಏನು ಯಾರಿಗಾದ್ರೂ ಗೊತ್ತಿದ್ಯಾ? ನಿಮಗೆ ತಿಳಿದ ರೀತಿಯಲ್ಲಿ ನೀವು ಹೇಳ್ಬೋದು, ಅದು ತಪ್ಪು ಆಗಿರ್ಬೋದು ಸರಿನೂ ಆಗಿರ್ಬೋದು. ಮಾತಾ ಪಚತೆ ಅಂತ ಪಚತಿ ಅಂದ್ರೆ ನಮಗೋಸ್ಕರ ಮಾಡ್ಕೊಳ್ಳೋದು, ಪಚತೆ ಅಂದ್ರೆ ಬೇರೆಯವ್ರಿಗೋಸ್ಕರ ಮಾಡ್ಕೊಳ್ಳೋದು, ಆ ತರದ್ದು. ಹಾ, ನೀವು ಉಲ್ಟಾ ಹೇಳಿದ್ರೆ, ಅದನ್ನ ರಿವರ್ಸ್ ಹೇಳಿದ್ರೆ ಸರಿ. ಅದು ಪಚತಿ ಅಂದ್ರೆ ಬೇರೆಯವರಿಗೋಸ್ಕರ ಮಾಡೋದು, ಅಂದ್ರೆ ಪರಸ್ಮೇ ಪದಿ ಅಲ್ವಾ, ಪರಗಾಮಿ, ಪರರಿಗೋಸ್ಕರ ಮಾಡುವಂಥದ್ದು. ಪಚತೆ ಅಂದ್ರೆ ಆತ್ಮನೇ ಸ್ವಯಂ ನನಗೋಸ್ಕರ ಮಾಡುವಂಥದ್ದು. ಈಗ ಮಾತಾ ಪಚತಿ ಅಂದ್ರೆ ಎಲ್ಲರಿಗೂ ಸೇರಿ ಅಡಿಗೆ ಮಾಡಿದ್ರೆ ಅದು ಪಚತಿ ಅಂತ ಆಯ್ತು. ಕೇವಲ ನನಗೋಸ್ಕರ ಮಾತ್ರ ಮಾಡಿದ್ರೆ ಅದು ಪಚತೆ ಅಂತ ಆಯ್ತು ಅಲ್ವಾ? ಸೊ ಪಚತಿ ಹಾಗೂ ಪಚತೆ ಇದರಲ್ಲಿ ಇರುವಂತಹ ವ್ಯತ್ಯಾಸ ಇದನ್ನ ನಾವು ಗಮನಿಸಿದ್ರೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಪಚತಿ ಅನ್ನೋದಲ್ಲಿ ಕೇವಲ ನನಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಮಾಡುವಂತಹ ಒಂದು ಕ್ರಿಯೆ ಇದೆ, ಪರರಿಗೋಸ್ಕರ ಕೂಡ ಮಾಡುವಂತಹ ಕ್ರಿಯೆ ಇದೆ. ಆದ್ರಿಂದ ಅದು ಪರಗಾಮಿ ಅಂತ ಆಯ್ತು. ಇನ್ನು ಕೇವಲ ಆತ್ಮಗಾಮಿ, ಕೇವಲ ನನಗಾಗಿ ಆಗಿದ್ರೆ ಅದು ಆತ್ಮನೇ ಪದಿ ಪಚತೆ, ಇದು ಆತ್ಮನೇ ಪದಿ ಕ್ರಿಯಾಪದ. ಹೀಗೆ ಪಚತಿ ಪಚತೆ ಈ ಎರಡು ರೂಪಗಳು ಹೊಂದಿರೋದ್ರಿಂದ ಇದು ಉಭಯ ಪದಿ ಧಾತು, ಉಭಯ ಪದಿ ಕ್ರಿಯಾಪದ ಅಂತ ಇದು ಕರೆಸ್ಕೊಡುತ್ತೆ. ಹೀಗಾಗಿ ಒಟ್ಟು ಪರಸ್ಮೇ ಪದಿ, ಆತ್ಮನೇ ಪದಿ, ಉಭಯ ಪದಿ, ಇಷ್ಟು ಮೂರು ರೀತಿಯಲ್ಲಿ ನಾವು ವಿಭಾಗವನ್ನು ಮಾಡ್ಬೋದು.
ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್. ಇದರ ಮೇಲೆ ಪರಸ್ಮೇಪದಿ, ಆತ್ಮನೇಪದಿ ಮತ್ತು ಉಭಯಪದಿ ಅಂತ ನಾನು ಮೂರು ಕಾಲಮ್ ಅಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಪಠತಿ ಪಠತಃ ಪಠಂತಿ, ಇದು ಪರಸ್ಮೇಪದಿಯಲ್ಲಿದೆ. ಆತ್ಮನೇಪದಿಯಲ್ಲಿ ಕಂಪತೆ ಕಂಪೇತೆ ಕಂಪಂತೆ. ಇನ್ನು ಉಭಯಪದಿಯಲ್ಲಿ ಪಚತಿ ಪಚತಃ ಪಚಂತಿ, ಪಚತೆ ಪಚೇತೆ ಪಚಂತೆ. ಹೀಗೆ ಇದನ್ನ ಒಂದು ಐಡಿಯಲ್ ಅಂತ ನಾವು ತಗೊಂಡ್ರೆ, ಈ ರೀತಿಯಲ್ಲಿ ಮೂರು ರೀತಿಯ ಕ್ರಿಯಾಪದಗಳನ್ನ ನಾವು ಸಂಸ್ಕೃತದಲ್ಲಿ ಗಮನಿಸಬಹುದು. ಒಂದು ಪರಸ್ಮೇಪದಿಯ ಕ್ರಿಯಾಪದ, ಆತ್ಮನೇಪದಿ ಹಾಗೂ ಉಭಯಪದಿ ಅಂತ. ಇಷ್ಟು ಬೇಸಿಕ್ ಎಲ್ರಿಗೂ ಅರ್ಥ ಆಯ್ತಲ್ವಾ? ಹೌದು. ಎಲ್ರಿಗೂ ಅರ್ಥ ಆಯ್ತಲ್ವಾ, ಅಥವಾ ಕೆಲವರಿಗೆ ಮಾತ್ರ ಅರ್ಥ ಆಯ್ತಾ? ಅರ್ಥ ಆಯ್ತು. ಇದಿಷ್ಟು. ಇನ್ನು ಸಂಖ್ಯೆಗಳು ಅಂತ ಇದೆ. ಸಂಖ್ಯೆಗಳನ್ನು ನೀವು ಓದಬಹುದು, ಇದರಲ್ಲಿ ಹೆಚ್ಚಿಗೆ ಹೇಳೋಕೇನಿಲ್ಲ. ಒಟ್ಟು 50 ಪಂಚಾಶತ್ ತನಕ ಇದೆ, 50 ತನಕ ಸಂಖ್ಯೆ ಇದೆ. ಏಕಾದಶ 11 50 ತನಕ ಸಂಖ್ಯೆ ಇದೆ. ಏಕಾದಶ, ದ್ವಾದಶ, ತ್ರಯೋದಶ, ಚತುರ್ದಶ ಅಂತ ಇದನ್ನ ನೀವು ಓದಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಹೆಚ್ಚಿಗೆ ಹೇಳಕ್ಕೇನಿಲ್ಲ. ಇದನ್ನ ಬರೆದು ಕೂಡ ಅಭ್ಯಾಸ ಮಾಡಬಹುದು ಸಂಖ್ಯೆಗಳನ್ನ. ಇನ್ನು ಅಭ್ಯಾಸದಲ್ಲಿ ಮುಂದೆ ವಚನ ರೂಪಗಳನ್ನ ಬರೆಯಿರಿ ಅಂತ ಇದೆ. ಈಕ್ಷತೆ ಈಕ್ಷೇತೆ ಈಕ್ಷಂತೆ, ಹಾಗೆ ಮುಂದೆ ವಂದತೆ ವಂದೇತೆ ವಂದಂತೆ. ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಸಾಕು. ಇನ್ನು 47 ಪೇಜ್ ನಂಬರ್, ಅದರಲ್ಲಿ 10 ಉದಾಹರಣೆ ಯಾರಾದ್ರೂ ಹೇಳ್ಬೋದಾ? ಊಹೆ ಅಂತ ಇದೆ, ಅದರ ಮುಂದಿನ ಎರಡು ರೂಪಗಳನ್ನ ಇಲ್ಲಿ ಬರೀಬೇಕು. ಊಹಾವಹೆ ಊಹಾಮಹೆ. ಇನ್ನು ಮುಂದಿನದು ಸೇವೆ ಸೇವಾವಹೆ ಸೇವಾಮಹೆ. ಹೀಗೆ ಇನ್ನು ಬಹುವಚನ ವಾಕ್ಯಗಳನ್ನು ಬರೆಯಿರಿ ಅಂತ ಇದೆ. ಏಕವಚನದಲ್ಲಿದೆ, ಅದನ್ನ ಬಹುವಚನಕ್ಕೆ ಬರಿಬೇಕು. ಯೋಧ ಯುದ್ಧತೆ ಯೋಧಾಹ ಯುದ್ಧ್ಯಂತೆ, ದೇವಹ ತ್ರಾಯತೆ ದೇವಾಹ ತ್ರಾಯಂತೆ. ಹೀಗೆ ಇನ್ನು ಕರ್ತೃಪದಕ್ಕೆ ಅನುಗುಣವಾಗಿ ಸೂಚಿತ ಧಾತುವಿನ ರೂಪಗಳನ್ನು ಬರೆಯಿರಿ. ತ್ವಂ ತ್ವಂ ವಂದಸೆ, ಅಹಂ ವಂದೆ, ವಯಂ ವಂದಾಮಹೆ, ಸಹ ವಂದತೆ. ಹೀಗೆ ಇನ್ನು ಭಾಷ್ ಅಂದ್ರೆ ಹರಿಹಿ ಭಾಷತೆ, ತೇ ಭಾಷಂತೆ, ಯೂಯಂ ಭಾಷದ್ವೇ, ಅಹಂ ಭಾಷೆ. ಇದು ಕೂಡ ಉತ್ತಮ ಅಭ್ಯಾಸ. ಇದನ್ನ ಮಾಡಿದ್ರೆ ನಮ್ಗೆ ಪುರುಷಗಳಲ್ಲಿರುವಂತಹ ವ್ಯತ್ಯಾಸ ನಮ್ಗೆ ಗೊತ್ತಾಗುತ್ತೆ. ಇನ್ನು ಪರಸ್ಮೈಪದಿ ವಚನ ಪುರುಷಗಳನ್ನ ಗಮನಿಸಿ ಆತ್ಮನೇಪದಿ ಕ್ರಿಯಾಪದದ ವಚನ ಪುರುಷಗಳಿಗನುಸಾರವಾದ ರೂಪಗಳನ್ನು ಬರೆಯಿರಿ. ನಮತಿ ಅನ್ನೋದು ಪರಸ್ಮೈಪದಿಯಲ್ಲಿ ಪ್ರಥಮ ಪುರುಷದಲ್ಲಿದೆ, ಅದಕ್ಕೆ ಸರಿಸಾದಂತಹ ಒಂದು ಧಾತುವಿನ ನಾವು ಪ್ರಥಮ ಪುರುಷ ಏಕವಚನದ ರೂಪವನ್ನ ಬರೀಬೇಕು. ವಂದತೆ ಅಂತ ಆಯ್ತು. ಇನ್ನು ವದತಿ ಅನ್ನೋದು ಪ್ರಥಮ ಪುರುಷ ಏಕವಚನದಲ್ಲಿದೆ, ಅದಕ್ಕೆ ಭಾಷ್ ಅನ್ನೋದು ಭಾಷತೆ ಅಂತ. ಇನ್ನು 10 ಉದಾಹರಣೆಯನ್ನು ನೋಡೋಣ. 10 ಕೊನೆಯ ಉದಾಹರಣೆ ತುಷ್ಯಾಮಿ ಅಂತ ಇದೆ. ಇದು ಯಾವ ಪುರುಷ ಹಾಗೂ ಯಾವ ವಚನ? ಉತ್ತಮ ಪುರುಷ ಏಕವಚನ ಪರಸ್ಮೈಪದಿ. ಪರಸ್ಮೈಪದಿ ಉತ್ತಮ ಪುರುಷ ಏಕವಚನ, ಅದಕ್ಕೆ ಮೋದ ಧಾತುವಿನ ಉತ್ತಮ ಪುರುಷ ಏಕವಚನವನ್ನ ಬರೀಬೇಕು. ಮೋದೆ ಅಂತ ಆಯ್ತು. ಉತ್ತಮ ಪುರುಷ ಏಕವಚನ ಮೋದೆ ಅಂತ. ಹೀಗೆ ಅಭ್ಯಾಸ ಮಾಡಿದ್ರೆ ತುಂಬಾ ಬೇಸಿಕಲಿ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರ. ಇನ್ನು ವ್ಯಾವಹಾರಿಕ ಶಬ್ದಗಳು ಅಂತ ಇದೆ. ಬಾಲ್ಯ ಜಂತವ, ಪಾಲಿಸುವಂತಹ ಸಾಕು ಪ್ರಾಣಿಗಳು ಅಂತ. ಅದರಲ್ಲಿ ಸಾಕು ಪ್ರಾಣಿಗಳನ್ನ ಎಲ್ಲಾ ಸಾಕು ಪ್ರಾಣಿಗಳ ವಿವರಣೆ ಇದೆ. ಇನ್ನು ಪ್ರಹೇಲಿಕ ಪೇಜ್ ನಂಬರ್ 49, ಅದರಲ್ಲಿ ಪ್ರಹೇಲಿಕ ಒಗಟು. ಒಗಟ್ನಲ್ಲಿ ನೀವು ಇಲ್ಲಿ ಕನ್ನಡದಲ್ಲೂ ಅರ್ಥ ಕೊಟ್ಟಿರೋದ್ರಿಂದ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಇನ್ನು ಮುಂದೆ ಪೇಜ್ ನಂಬರ್ 50 ವಿಷ್ಣುವಿನ ಸ್ತೋತ್ರ ಇದೆ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇಲ್ಲಿ ಯಾ ಕ್ರಿಯಾಪದ ಯಾವುದು ಇದರಲ್ಲಿ ಈ ಶ್ಲೋಕದಲ್ಲಿ?
ಒಂದೇ 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 ಅನ್ನೋದು ಕ್ರಿಯಾಪದ. ಇದರಲ್ಲಿ ಕೇವಲ ಈ ಶ್ಲೋಕದಲ್ಲಿ ಎಷ್ಟು ಕ್ರಿಯಾಪದ ಇದೆ? ಒಂದೇ ಎರಡು ಇದರಲ್ಲಿ ಮರ್ದನಂ ಅನ್ನೋದು ನಿಮ್ಗೆ ಇಲ್ಲಿ ತನಕ ಬಂದಿದೆಯಾ ಕ್ರಿಯಾಪದ? ಮರ್ದನಂ ಅನ್ನೋ ತರ ಯಾವ್ದಾದ್ರು ಕ್ರಿಯಾಪದ ಕಾಣಿಸಿದ್ಯಾ ನಿಮ್ಗೆ? ಇಲ್ಲ ಅಲ್ವಾ? ಆ ತರಹದ ಯಾವುದೇ ಕ್ರಿಯಾಪದ ಇಲ್ಲ. ಮರ್ದನಂ ಅನ್ನೋದು ಕ್ರಿಯಾಪದ ಅಲ್ಲ ಇಲ್ಲಿ. ಒಂದೇ ಅನ್ನೋದು ಕೇವಲ ಒಂದೇ ಕ್ರಿಯಾಪದ ಇರುವಂತದ್ದು. ಒಂದೇ ಅನ್ನುವಂತಹ ಒಂದೇ ಕ್ರಿಯಾಪದ ಇದೆ, ಮತ್ತೆ ಬೇರೆ ಯಾವ ಕ್ರಿಯಾಪದ ಕೂಡ ಇಲ್ಲ. ಆದ್ರಿಂದ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಜಗದ್ಗುರುಂ ಒಂದೇ ಅಂತ ಇದರ ಅನ್ವಯ. ಕೃಷ್ಣಂ ಜಗದ್ಗುರುಂ ಕೃಷ್ಣಂ ಒಂದೇ, ಈ ಎಲ್ಲ ವಸುದೇವ ಸುತಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಇದೆಲ್ಲವೂ ಕೂಡ ಯಾರಿಗೆ ವಿಶೇಷಣ? ಕೃಷ್ಣನಿಗೆ ವಿಶೇಷಣ. ವಿಶೇಷಣ ಅಂದ್ರೆ ಡಿಸ್ಕ್ರೈಬ್ ಏನ್ ಹೇಳ್ತೀವಿ, ವಿಶೇಷಣ. ಹಾಗಾದ್ರೆ ವಿಶೇಷ ಯಾರು ಇದರಲ್ಲಿ? ಕೃಷ್ಣ. ಕೃಷ್ಣ ಅನ್ನೋನು ವಿಶೇಷ, ವಿಶೇಷಣ. ಇದೆಲ್ಲವೂ ಕೂಡ ವಿಶೇಷಣ, ವಿಶೇಷ ಕೃಷ್ಣ. ಈಗ ಉನ್ನತ ಪುರುಷ ಅಂತ ಒಂದು, ಉನ್ನತ ಪುರುಷ ಅಂತ ಇದೆ ಇಲ್ಲಿ. ಉನ್ನತ ಪುರುಷ ಅನ್ನುವಲ್ಲಿ ವಿಶೇಷಣ ಯಾವುದು, ವಿಶೇಷ ಯಾವುದು? ಉನ್ನತ ವಿಶೇಷಣ ಪುರುಷ ಅನ್ನೋದು ವಿಶೇಷ್ಯ, ವಿಶೇಷ್ಯ ಅಲ್ವಾ. ಉನ್ನತ ಅನ್ನುವಂಥದ್ದು ವಿಶೇಷಣ, ಪುರುಷ ಅನ್ನುವಂಥದ್ದು ವಿಶೇಷ್ಯ ಅಲ್ವಾ. ವಿಶೇಷಣ ವಿಶೇಷ್ಯ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಹಾಗೆ ಇಲ್ಲೂ ಕೂಡ ಕೃಷ್ಣಂ ಒಂದೇ ಜಗದ್ಗುರುಂ ಅನ್ನುವಲ್ಲಿ ಕೃಷ್ಣ ಅನ್ನುವಂಥದ್ದು ವಿಶೇಷ್ಯ. ಅದಕ್ಕೆ ಎಲ್ಲ ವಿಶೇಷಣಗಳನ್ನ ಇಲ್ಲಿ ಹೇಳಿದ್ದಾರೆ. ಕೊನೆಯಲ್ಲಿ ನಾವು ಕ್ರಿಯಾಪದವನ್ನ ಸೇರಿಸಿದ್ರೆ ಒಂದೇ ಜಗದ್ಗುರುಂ ಕೃಷ್ಣಂ ಒಂದೇ ಅಂತ ಸೇರಿಸಿದ್ರೆ ಈ ಶ್ಲೋಕದ ಅರ್ಥವನ್ನು ನಾವು ಸುಲಭವಾಗಿ ಮಾಡಬಹುದು. ಯಾವತ್ತು ಶ್ಲೋಕದಲ್ಲಿ ಒಂದು ಅಥವಾ ಎರಡು ಕ್ರಿಯಾಪದ ಇರಬಹುದು, ಅಥವಾ ಅದಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಕೂಡ ಇರಬಹುದು, ಕ್ರಿಯಾಪದಕ್ಕೆ ವಿಶೇಷಣ ವಿಶೇಷಗಳನ್ನ ಜೋಡಿಸಿದ್ರೆ ಅದು ಅನ್ವಯ ಆಗಿ ಬದಲಾಗುತ್ತೆ. ಅದನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಶ್ಲೋಕ ಅನ್ನೋದು ವಾಕ್ಯದ ರೂಪದಲ್ಲಿ ಇರೋದಿಲ್ಲ, ಶ್ಲೋಕ ಛಂದೋಬದ್ಧವಾಗಿ ಇರೋದ್ರಿಂದ ಅದರಲ್ಲಿ ಶಬ್ದಗಳು ಆ ಕಡೆ ಈ ಕಡೆ ಇರುತ್ತೆ. ಆದ್ರಿಂದ ಅದನ್ನ ಸುಲಭವಾಗಿ ಅನ್ವಯ ಮಾಡೋದು ಹೇಗೆ ಅಂದ್ರೆ, ಕ್ರಿಯಾಪದವನ್ನ ಮೊದಲು ಗುರುತಿಸಬೇಕು, ಅದಕ್ಕೆ ವಿಶೇಷಣ ವಿಶೇಷ್ಯವನ್ನ ಜೋಡಿಸಿದ್ರೆ ಆಯ್ತು, ಅದು ಅನ್ವಯ ಆಗಿ ಬದಲಾಗುತ್ತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಯೇ. ಇಲ್ಲಿ ಯಾವುದು ಕ್ರಿಯಾಪದ ಈ ಒಂದು ಶ್ಲೋಕದಲ್ಲಿ? ಕ್ರಿಯಾಪದ ಇಲ್ಲಿ ಕೂಡ ಒಂದೇ ಒಂದು ಕ್ರಿಯಾಪದ ಇದೆ, ಧ್ಯಾಯೇತ್ ಅನ್ನುವಂತಹ ಕ್ರಿಯಾಪದ. ಅದನ್ನ ಬಿಟ್ಟು ಬೇರೆ ಯಾವ ಕ್ರಿಯಾಪದಗಳು ಕೂಡ ಈ ಶ್ಲೋಕದಲ್ಲಿ ಇಲ್ಲ. ಹಾಗಾದ್ರೆ ಇಲ್ಲಿ ಯಾರು ವಿಶೇಷ್ಯ ಹಾಗೂ ವಿಶೇಷಣಗಳು ಯಾವ್ಯಾವುದು? ಯಾರನ್ನ ಕುರಿತು ಇಲ್ಲಿ ಹೇಳಲಾಗ್ತಿದೆಯೋ ಅದು ವಿಶೇಷ್ಯ. ಗಣೇಶ, ವಿಷ್ಣು ಅಲ್ವಾ, ವಿಷ್ಣುವನ್ನ ಇಲ್ಲಿ ಸ್ತುತಿ ಮಾಡುವಂತದ್ದು. ಆದ್ರಿಂದ ಇಲ್ಲಿ ವಿಷ್ಣು ವಿಶೇಷ್ಯ, ಶುಕ್ಲಾಂಬರಧರಂ, ಶಶಿವರ್ಣಂ, ಚತುರ್ಭುಜಂ, ಪ್ರಸನ್ನವದನಂ ಇದೆಲ್ಲವೂ ಕೂಡ ವಿಶೇಷಣ ಅಲ್ವಾ. ಹಾಗೆ ಇಲ್ಲಿ ಇನ್ನೊಂದನ್ನ ನೀವು ಗಮನಿಸ್ಬೇಕು, ಈ ವಿಶೇಷಣಗಳೇನಿದೆಯೋ ಇದು ಒಂದೇ ವಿಭಕ್ತಿಯಲ್ಲಿ ಇದೆ, ಒಂದೇ ತರಹದಲ್ಲಿ ಇದೆ. ನೋಡಿ, ಶುಕ್ಲಾಂಬರಧರಂ ಕೊನೆಯಲ್ಲಿ ಬರಧರಂ ಅಂತ ಎಂಡ್ ಆಗುತ್ತೆ, ಶಶಿವರ್ಣಂ, ಚತುರ್ಭುಜಂ, ಪ್ರಸನ್ನ ವದನಂ. ಹೀಗೆ ಈ ವಿಶೇಷಣಗಳು, ವಿಶೇಷ್ಯ ಅನ್ನೋದು ಯಾವ ವಿಭಕ್ತಿಯಲ್ಲಿದೆಯೋ ಅದೇ ವಿಭಕ್ತಿಯಲ್ಲಿ ಅದೇ ವಚನದಲ್ಲಿ ವಿಶೇಷಣ ಕೂಡ ಇರುತ್ತೆ.
ಈಗ ವಿಷ್ಣು ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನದಲ್ಲಿರೋದ್ರಿಂದ ಅದೇ ವಿಭಕ್ತಿ ಅದೇ ವಚನದಲ್ಲಿ ವಿಶೇಷಣ ಕೂಡ ಇರಬೇಕು. ಈಗ ವಿಷ್ಣು ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನದಲ್ಲಿರೋದ್ರಿಂದ ಶುಕ್ಲಾಂಬರಧರಂ ಶಶಿವರ್ಣಂ ಚತುರ್ಭುಜಂ ಇದು ಕೂಡ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ ಇದೆ ಎಲ್ಲಾ ವಿಶೇಷಣಗಳು ಕೂಡ. ಅರ್ಥ ಆಯ್ತಲ್ವಾ? ಅಥವಾ ಹೆಚ್ಚಿಗೆ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ವಿಶೇಷಣ ವಿಶೇಷ ಇನ್ನೊಂದ್ಸತಿ ಹೇಳಿ ಸರ್, ಹಾಗಂದ್ರೆ ಏನು ಅನ್ನೋದು? ವಿಶೇಷಣ ಅಂದ್ರೆ ಈಗ ನಿಮ್ ಹೆಸರೇನು ಹೇಳಿ ಪ್ಲೀಸ್. ಸುಮ ಉತ್ತಮ ಮಹಿಳಾ ಅಂತ ನಾನು ಹೇಳ್ತೀನಿ. ಈಗ ನಿಮ್ಮನ್ನ ಯಾವದ್ರಿಂದ ನಿಮ್ಮನ್ನ ಯಾರೋ ಒಬ್ರು ಹೊಗಳ್ತಾರೆ ಅಂತಂದ್ರೆ ಅದಕ್ಕೆ ಯಾವುದೋ ಒಂದು ವಿಶೇಷಣವನ್ನ ಸೇರಿಸಿರ್ತಾರೆ ಅಲ್ವಾ, ಅದನ್ನ ವಿಶೇಷಣ ಅಂತ ಕರಿತೀವಿ. ಏನನ್ನ ಅಡ್ಜೆಕ್ಟಿವ್? ಹಾ ಕರೆಕ್ಟ್, ಅಡ್ಜೆಕ್ಟಿವ್. ಇಂಗ್ಲಿಷ್ ಅಲ್ಲಿ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ, ಅದೇ ವಿಶೇಷಣ. ಎಡ್ವರ್ಬ್ ಅಂದ್ರೆ ಅದು ಕ್ರಿಯಾ ವಿಶೇಷಣ ಆಯ್ತು, ಅಡ್ಜೆಕ್ಟಿವ್ ಅಂದ್ರೆ ನಾಮಪದಕ್ಕೆ ಇರುವಂತಹ ವಿಶೇಷಣ. ಉದಾಹರಣೆಗೆ ಉತ್ತಮ, ಸುಂದರ, ಸುಂದರ ಬಾಲಕ, ಸುಂದರ ಪುರುಷ ಅನ್ನುವಲ್ಲಿ ಸುಂದರ ಅನ್ನುವಂಥದ್ದು ವಿಶೇಷಣ, ಅದು ಅಡ್ಜೆಕ್ಟಿವ್ ಅಲ್ವಾ, ಅದಕ್ಕೆ ವಿಶೇಷಣ ಅಂತ ಕರಿತೀವಿ. ವಿಶೇಷ ಅಂದ್ರೆ ಯಾವುದರಿಂದ ನೀವು ನಿಮ್ಮನ್ನ ಯಾವ ವಿಶೇಷಣದಿಂದ ಯಾರನ್ನ ಹೊಗಳುತ್ತಿದ್ದಾರೋ ಅವನು ವಿಶೇಷಣ, ವಿಶೇಷ್ಯ ಸಾರಿ. ಉದಾಹರಣೆಗೆ ಬಾಲಕ ಅನ್ನೋದು ವಿಶೇಷ, ಸುಂದರ ಬಾಲಕ ಅನ್ನೋದು ಬಾಲಕ ಅನ್ನೋದು ವಿಶೇಷ್ಯ ವಿಶೇಷಣ ಪದ, ಸುಂದರ ಅನ್ನುವಂಥದ್ದು ವಿಶೇಷಣ ಪದ. ಉದಾಹರಣೆಗೆ ವೀರ ಸೈನಿಕ ಅಂತ ಇದೆ, ವೀರ ವಿಶೇಷಣ, ಸೈನಿಕ ಅನ್ನುವಂಥದ್ದು ವಿಶೇಷ್ಯ. ಇದನ್ನ ನಾವು ಶ್ಲೋಕದಲ್ಲಿ ವಿಶೇಷಣ ಹಾಗೂ ವಿಶೇಷ್ಯಗಳಿಂದ ಹಾಗೂ ಒಂದು ಕ್ರಿಯಾಪದ ಇದಿಷ್ಟು ಶ್ಲೋಕದಲ್ಲಿ ಇರುವಂತದ್ದು. ಹಾಗಾಗಿ ವಿಶೇಷ್ಯ ಈಗ ಉದಾಹರಣೆಗೆ ಎರಡನೇ ಶ್ಲೋಕದಲ್ಲಿ ವಿಶೇಷ್ಯ ಯಾವುದು ಅಂದ್ರೆ ಯಾರನ್ನ ಸ್ತುತಿ ಮಾಡ್ತಾ ಇದ್ದಾರೋ ಅವರು ವಿಶೇಷ್ಯವಾಗಿರ್ತಾರೆ. ಹಾಗಾದ್ರೆ ಇಲ್ಲಿ ಯಾರು ಸ್ತುತಿ ಮಾಡಲಾಗ್ತಾ ಇದೆ ಅಂದ್ರೆ ವಿಷ್ಣುವಿನ ಸ್ತುತಿ ಮಾಡಲಾಗ್ತಾ ಇದೆ, ಆದ್ರಿಂದ ವಿಷ್ಣು ವಿಶೇಷ್ಯ. ಇಲ್ಲಿ ಯಾವೆಲ್ಲ ಶಬ್ದಗಳಿಂದ ಅವನನ್ನ ಸ್ತುತಿ ಮಾಡಲಾಗುತ್ತೋ ಅಂದ್ರೆ ಯಾವೆಲ್ಲ ಅಡ್ಜೆಕ್ಟಿವ್ ಅನ್ನ ಅಲ್ಲಿ ಬಳಸಿದೀವೋ ಅದು ವಿಶೇಷಣಗಳು ಅಂತ ಅದನ್ನ ನಾವು ಕರಿತೀವಿ. ಹಾಗಾಗಿ ಈ ವಿಶೇಷ್ಯ ಅನ್ನೋದು ಯಾರಿಲ್ಲಿ? ವಿಷ್ಣು ಅನ್ನೋದು ವಿಶೇಷ್ಯ ಅಂತ ನಮ್ಗೆ ಗೊತ್ತಾಯ್ತು. ಅದು ಯಾವ ವಿಭಕ್ತಿಯಲ್ಲಿದೆಯೋ ಅದೇ ವಿಭಕ್ತಿಯಲ್ಲಿ ವಿಶೇಷಣಗಳು ಕೂಡ ಇರುತ್ತೆ. ಉದಾಹರಣೆಗೆ ವಿಷ್ಣು ಅನ್ನೋದು ಈಗ ನಿಮ್ಗೆ ವಿಭಕ್ತಿಗಳ ಅಷ್ಟೊಂದು ಜ್ಞಾನ ಇಲ್ಲ, ಆದ್ರೂ ಕೂಡ ನಾನು ಹೇಳ್ತಿದ್ದೀನಿ. ಈಗ ವಿಷ್ಣು ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ ಇದೆ. ಈ ವಿಷ್ಣು ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನದಲ್ಲಿದ್ರೆ ಉಳಿದ ಎಲ್ಲ ವಿಶೇಷಣಗಳು ಅಡ್ಜೆಕ್ಟಿವ್ ಕೂಡ ದ್ವಿತೀಯ ವಿಭಕ್ತಿ ಏಕವಚನದಲ್ಲೇ ಇರಬೇಕು. ಅದ ಬೇರೆ ವಿಭಕ್ತಿಗಳಲ್ಲಿ ಇದ್ರೆ ಅದು ವಿಶೇಷಣ ಆಗಲ್ಲ. ಆದ್ರಿಂದ ಈ ಶ್ಲೋಕದಲ್ಲಿ ಗಮನಿಸಿ, ವಿಷ್ಣು ಅನ್ನೋದು ವಿಶೇಷ ಆಗಿರುವುದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಶೇಷಣಗಳು ಶುಕ್ಲಾಂಬರಧರಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಈ ಎಲ್ಲ ವಿಶೇಷಣಗಳು ಕೂಡ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ ಇದೆ. ಅರ್ಥ ಆಯ್ತಲ್ವಾ? ಎಸ್ ಸರ್. ಅಂದ್ರೆ ಇದನ್ನ ಹೇಗೆ ಅನ್ವಯ ಮಾಡೋದು ಅಂದ್ರೆ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ವಿಷ್ಣು ಅಂದ್ರೆ ಎಲ್ಲದಕ್ಕೂ ಕೂಡ ವಿಷ್ಣುವನ್ನ ನಾವು ಸೇರಿಸ್ತಾ ಹೋದ್ರು ಕೂಡ ಆಗುತ್ತೆ. ಶುಕ್ಲಾಂ ಶುಭ್ರ ಬಟ್ಟೆಯನ್ನು ಧರಿಸಿರುವಂತಹ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತೇ. ಹೀಗೆ ಶ್ಲೋಕದ ಅನ್ವಯ ಮಾಡೋದು ಹೇಗೆ ಅಂತ ಸ್ವಲ್ಪ ನಾನು ಹೇಳಿದೆ, ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಅರ್ಥ ನೋಡಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಸಾಕು. ಇನ್ನು ಮುಂದೆ ಸಂಸ್ಕೃತ ವಾಂಗ್ಮಯ ಪರಿಚಯ ಅಂತ ಇದೆ. ಇದರಲ್ಲಿ ಒಟ್ಟು ಪುರಾಣಗಳು ಅಂತ, ಹಿಂದೆ ಉಪನಿಷತ್ಗಳು ಅಂತ ಇತ್ತು. ಉಪನಿಷತ್ಗಳು ಎಷ್ಟು ಹಾಗೂ ಅದರ ಭೇದಗಳೇ ಯಾವ್ಯಾವುದು ಅಂತ, ಇದರಲ್ಲಿ ಈ ಒಂದು ಪಾಠದಲ್ಲಿ ಪುರಾಣಗಳ ಬಗ್ಗೆ ಇದೆ. ಒಟ್ಟು ಪುರಾಣಗಳು 18 ಪುರಾಣಗಳು ಇದೆ, ಅದಕ್ಕೆ ಉಪ ಪುರಾಣಗಳು ಅಂತಾನು ಕೂಡ ಬೇರೆ ಇದೆ. ಇನ್ನು ಪುರಾಣಗಳು ಯಾವ್ಯಾವುದು ಅಂತ ಕೇಳಿದ್ರೆ,
ಉದಾಹರಣೆಗೆ ಒಂದು ಶ್ಲೋಕ ಇದೆ ಅಲ್ಲಿ, ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ. ಈ ಒಂದು ಶ್ಲೋಕದಲ್ಲಿ ಒಟ್ಟು 18 ಪುರಾಣಗಳನ್ನ ಸೇರಿಸಿ ಹೇಳಿರುವಂತಹ ಶ್ಲೋಕ ಇದು. ಮದ್ವಯಂ, ಎರಡು ಮಕಾರ, ಎರಡು ಮಕಾರದಿಂದ ಶುರುವಾಗುವಂತಹ ಪ್ರಾರಂಭವಾಗುವಂತಹ ಎರಡು ಪುರಾಣಗಳು ಇದೆ. ಯಾವ್ಯಾವುದು? ಮತ್ಸ್ಯ ಪುರಾಣ ಹಾಗೂ ಮಾರ್ಕಂಡೇಯ ಪುರಾಣ. ಇದು ಮದ್ವಯಂಗೆ ಉದಾಹರಣೆ. ಇನ್ನು ಭದ್ವಯಂ, ಭದಿಂದ ಶುರುವಾಗುವಂತಹ ದ್ವಯಂ, ಎರಡು ಪುರಾಣಗಳು ಯಾವ್ಯಾವುದು? ಭದಿಂದ ಶುರುವಾಗುವಂತದ್ದು ಒಂದು ಭಾಗವತ, ಭವಿಷ್ಯತ್ ಪುರಾಣ. ಎರಡು ಭದಿಂದ ಶುರುವಾಗುವಂಥದ್ದು. ಭದ್ವಯಂ ಚೈವ ಭ್ರತ್ರಯಂ, ಭ್ರದಿಂದ ಶುರುವಾಗುವಂತಹ ತ್ರಯಂ, ಮೂರು ಪುರಾಣಗಳು ಇದೆ. ಯಾವ್ಯಾವುದು? ಬ್ರಹ್ಮಪುರಾಣ, ಬೃಹತ್ರಯಂ. ವ ಚತುಷ್ಟಯಂ, ವಕಾರದಿಂದ ನಾಲ್ಕು ಪುರಾಣಗಳಿದೆ. ವರಾಹ, ವಿಷ್ಣು, ವಾಯು ಹಾಗೂ ವಾಮನ. ವಾಮನ, ವರಾಹ, ವಿಷ್ಣು, ವಾಯು, ಇದು ವಕಾರದಿಂದ ಶುರುವಾಗುವಂತಹ ನಾಲ್ಕು ಪುರಾಣಗಳು. ಇನ್ನು ಅನಾಪಲಿಂಗ ಕೂಸ್ಕಾನಿ, ಅಕಾರದಿಂದ ಒಂದು ಪುರಾಣ ಶುರು ಆಗುತ್ತೆ. ಅದ್ಯಾವುದು? ಅಗ್ನಿ ಪುರಾಣ, ನಾರದ ಪುರಾಣ, ಪದಿಂದ ಪದ್ಮ ಪುರಾಣ, ಲಿಂಗ ಪುರಾಣ, ಗದಿಂದ ಗರುಡ ಪುರಾಣ, ಇನ್ನು ಕೂದಿಂದ ಕೂರ್ಮ ಪುರಾಣ, ಸ್ಕಾದಿಂದ ಸ್ಕಂದ ಪುರಾಣ, ಸ್ಕಾಂದ ಪುರಾಣ ಅಥವಾ ಸ್ಕಂದ ಪುರಾಣ. ಹೀಗೆ ಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ ನೋಡಿ. ಮದ್ವಯಂ ಭದ್ವಯಂ ಚೈವ ಬೃಹತ್ರಯಂ ವ ಚತುಷ್ಟಯಂ ಅನಾಥಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಈ ಒಂದು ಶ್ಲೋಕದಲ್ಲಿ ಒಟ್ಟು 18 ಪುರಾಣಗಳ ಹೆಸರುಗಳು ಇದರ ಒಂದೇ ಶ್ಲೋಕದಲ್ಲಿ ಇದೆ. ಈ ಒಂದು ಶ್ಲೋಕ ನೆನಪಿದ್ರೆ ಒಟ್ಟು 18 ಶ್ಲೋಕಗಳು ನಮ್ಮ ತಲೆಯಲ್ಲಿ ಇರುತ್ತೆ. ಒಂದು ಫಾರ್ಮುಲಾ ಇದ್ದಾಗೆ ಇದು, ಒಂದು ಸೂತ್ರ ತರದಲ್ಲಿ ಇದೆ ಇದು. ಇದಿಷ್ಟು ಪುರಾಣಗಳಿಗೆ ಸಂಬಂಧ, ಎಷ್ಟು ಪುರಾಣಗಳಿದೆ ಅನ್ನೋದು ಇದರಲ್ಲಿ ಇರುವಂತಹ ವಿಷಯ. ಇನ್ನು ಪುರಾಣಗಳಲ್ಲಿ ಯಾವ ವಿಷಯ ಇದೆ, ಏನಿದೆ ಅನ್ನೋದನ್ನ ನೀವು ಡೀಟೇಲ್ ಆಗಿ ತಿಳ್ಕೋಬೇಕಾದ್ರೆ ಆವಾಗ ಪುರಾಣಗಳನ್ನ ನೀವು ಓದ್ಬೇಕು. ಪುರಾಣಗಳು ಅಂದ್ರೆ ಇದರಲ್ಲಿ ಕಥೆಗಳು, ಕಥೆಗಳ ಮೂಲಕ ಜನರಿಗೆ ಒಂದು ಪುರಾಣಗಳಲ್ಲಿ ವಿಜ್ಞಾನ ಕೂಡ ಇದೆ, ತಂತ್ರಜ್ಞಾನ ಕೂಡ ಇದೆ, ಎಲ್ಲ ವಿಷಯಗಳನ್ನ ಕೂಡ ಕಥೆಗಳ ರೂಪದಲ್ಲಿ ಸಮಾಜಕ್ಕೆ ನೀಡಿರುವಂಥದ್ದು ಪುರಾಣದ ಒಂದು ವೈಶಿಷ್ಟ್ಯತೆ. ಈಗ ಉದಾಹರಣೆಗೆ ನೀವು ಕೇಳಿರ್ಬೋದು, ಬ್ರಹ್ಮ ಪುರಾಣ ಅಥವಾ ಬ್ರಹ್ಮಾಂಡ ಪುರಾಣದಲ್ಲಿ, ಈ ಜಗತ್ ಸೃಷ್ಟಿಯ ಬಗ್ಗೆ ವಿಷಯಗಳಿದೆ. ಈ ಎಲ್ಲ ವಿಷಯಗಳನ್ನ ನೀವು ಕೇಳಿರ್ಬೋದು. ಇನ್ನು ಗರುಡ ಪುರಾಣ, ಗರುಡ ಪುರಾಣ ನಮ್ಗೆ ಹೆಚ್ಚಿಗೆ ಗೊತ್ತಿರುವಂತದ್ದು. ಯಾಕೆ? ಯಾರೊಬ್ರು ಸತ್ತಾಗ ಅಥವಾ ಅಲ್ಲಿ ಗರುಡ ಪುರಾಣವನ್ನ ಓದ್ತಾರೆ. ಕೆಲವೊಂದು ಪುರಾಣಗಳ ಪರಿಚಯ ನಮ್ಗೆ ಇದೆ. ಇನ್ನು ಆ ಪುರಾಣಗಳಲ್ಲಿ ಯಾವೆಲ್ಲ ವಿಷಯಗಳಿದೆ ಅನ್ನೋದಕ್ಕೆ ಪುರಾಣಗಳ ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಇನ್ನು ಭವಿಷ್ಯತ್ ಪುರಾಣ ಅಂತ ಇದೆ ಒಂದು. ಆ ಭವಿಷ್ಯತ್ ಪುರಾಣದಲ್ಲಿ ಮುಂದಿನ ಭವಿಷ್ಯತ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ಅಥವಾ ಜಗತ್ತಿನಲ್ಲಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋದು ಭವಿಷ್ಯತ್ ಪುರಾಣದಲ್ಲಿ ಇದೆ ಅಂತ ಹೇಳ್ತಾರೆ. ನಾನು ಕೂಡ ಪುರಾಣಗಳ ಅಧ್ಯಯನ ಮಾಡಿಲ್ಲ, ಆದ್ರಿಂದ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿಗೆ ಹೇಳುವಂತಹ ಜ್ಞಾನ ನನಗಿಲ್ಲ. ನೀವೇ ಇದನ್ನ ಓದಿ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಹೆಚ್ಚಿಗೆ ವಿಷಯವನ್ನ ಪುರಾಣಗಳ ಬಗ್ಗೆ ತಿಳ್ಕೊಬೇಕು ಅಂತಾದ್ರೆ ಇದನ್ನ ಅಧ್ಯಯನ ಮಾಡಿ. ಇನ್ನು ಶಾಸ್ತ್ರಗಳು ಅಂತ ಇಲ್ಲಿ ಇರುವಂತದ್ದು. ಶಾಸ್ತ್ರಗಳು ಅಂದ್ರೆ ಏನು? ಸಂಸ್ಕೃತ ಶಾಸ್ತ್ರ ಸಾಹಿತ್ಯ ಪ್ರಪಂಚದಲ್ಲಿ ಬಗೆ ಬಗೆಯ ವಿಚಾರಗಳಿಂದ ಕೂಡಿದ ಗ್ರಂಥಗಳಿವೆ. ಶಬ್ದಗಳು, ಪದಾರ್ಥಗಳು, ಜಗತ್ತಿನ ಉತ್ಪತ್ತಿ, ಮೋಕ್ಷ, ಇವೇ ಶಾಸ್ತ್ರ ವಿಚಾರಗಳು. ಬೇರೆ ಬೇರೆ ಶಾಸ್ತ್ರಗಳಿಗೆ, ಆವಾವ ಶಾಸ್ತ್ರಗಳಿಗೆ ಅದರದ್ದೇ ಆದಂತಹ ಒಂದು ವಿಶೇಷತೆ ಇದೆ ಹಾಗೂ ಪ್ರತಿಪಾದಿಸುವಂತಹ ಒಂದು ವಿಷಯ ಅನ್ನೋದಿದೆ. ಉದಾಹರಣೆಗೆ ಅಲಂಕಾರ ಶಾಸ್ತ್ರ ಅಂತ ತಗೊಂಡ್ರೆ ಅಲಂಕಾರ ಅಂದ್ರೆ ಏನು? ಅಥವಾ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಛಂದಸ್ಸಿಗೆ ಸಂಬಂಧಪಟ್ಟಂತಹ ವಿಷಯಗಳು, ಇದೆಲ್ಲ ಕೂಡ ಅಲಂಕಾರ ಶಾಸ್ತ್ರದಲ್ಲಿ ಇರುವಂಥದ್ದು. ಈಗ ಧ್ವನಿಯ ವಿಚಾರ ಅಥವಾ ಅರ್ಥದ ವಿಚಾರ ಎಲ್ಲವೂ ಕೂಡ ಅಲಂಕಾರ ಶಾಸ್ತ್ರದಲ್ಲಿ ಬರುವಂಥದ್ದು. ಈಗ ನೋಡಿ, ಉದಾಹರಣೆಗೆ ಗ್ರಂಥಗಳು ಯಾವ್ಯಾವ್ದಿದೆ ಅಂದ್ರೆ ಧ್ವನ್ಯಾಲೋಕ, ರಸಗಂಗಾಧರ, ಸಾಹಿತ್ಯ ದರ್ಪಣ,
ಅದನ್ನ ಬರೆದಂತಹ ಲೇಖಕರನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಧ್ವನ್ಯಾಲೋಕ ಆನಂದವರ್ಧನ ಬರೆದಿರುವಂಥದ್ದು, ರಸಗಂಗಾಧರ, ಜಗನ್ನಾಥ, ಈ ರಸಗಳು ಈಗ ನಾವು ನವರಸಗಳು ಅಂತ ನಾವು ಕೇಳಿರ್ತೀವಿ, ನವರಸ ನಾಯಕ ಜಗ್ಗೇಶ್ ಅಂತೆಲ್ಲ. ಹಾಗಾಗಿ ಈ ರಸಗಳ ಬಗ್ಗೆ ಇರುವಂತಹ ಒಂದು ಗ್ರಂಥ ಅದು, ರಸಗಂಗಾಧರ ಅಂತ ಜಗನ್ನಾಥನಿಂದ ಬರೆದಿರುವಂತಹ ಒಂದು ಕೃತಿ. ಇಲ್ಲಿ ಷಡ್ ರಸಗಳು, ಆರು ರಸಗಳು, ನವರಸಗಳು ಕೂಡ ಇದೆ, ಹಲವಾರು ಮತಗಳಿದೆ, ಪ್ರಭೇದಗಳಿದೆ. ಕೆಲವೊಬ್ಬರು 8 ರಸಗಳನ್ನು ಸ್ವೀಕರಿಸ್ತಾರೆ, ಇನ್ನು ಕೆಲವರು 9 ರಸಗಳನ್ನು ಸ್ವೀಕರಿಸ್ತಾರೆ, ಕೆಲವೊಬ್ಬರು 10 ರಸಗಳನ್ನು ಸ್ವೀಕರಿಸ್ತಾರೆ. ಹೀಗೆ ಬೇರೆ ಬೇರೆ ರಸಗಳು ಇದೆ. ಉದಾಹರಣೆಗೆ ನಿಮ್ಗೆ ಗೊತ್ತಿರಬಹುದು ಭಯ, ಭೀಭತ್ಸ, ಹಾಗೂ ಶಾಂತರಸ, ಹಾಗೂ ಈ ಎಲ್ಲದೂ ಕೂಡ ರಸಗಳು. ಅಂದ್ರೆ ನಮ್ಮ ಭಾವನೆಗಳನ್ನ ರಸಗಳು ಅಂತ ನಾವಿಲ್ಲಿ ಕರಿತೀವಿ. ಇದೆಲ್ಲವೂ ಕೂಡ ಅಲಂಕಾರ ಶಾಸ್ತ್ರದಲ್ಲಿ ಇರುವಂತಹ ವಿಷಯ. ಇನ್ನು ಧ್ವನ್ಯಾಲೋಕ ಅಂದ್ರೆ ಧ್ವನಿಗೆ ಸಂಬಂಧಪಟ್ಟಂತಹ ವಿಷಯ. ಈಗ ಧ್ವನಿ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದ್ರೆ ಉದಾಹರಣೆಗೆ ನಾವು ನಮ್ಗೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ನಾಭಿಯಿಂದ ಧ್ವನಿ ಉತ್ಪತ್ತಿ ಆಗುತ್ತೆ ಅಂತ. ಅದನ್ನ ಧ್ವನಿ ಸಿದ್ಧಾಂತ ಅಂತ ಒಂದಿದೆ, ಅದನ್ನೆಲ್ಲ ಧ್ವನ್ಯಾಲೋಕ ಆನಂದವರ್ಧನ ಬರೆದಿರುವಂತಹ ಕೃತಿ. ಈ ಇದರ ವಿಷಯಗಳು ಗಹನವಾಗಿ ಈ ಎಲ್ಲ ಪುಸ್ತಕಗಳಲ್ಲಿ ಈ ಎಲ್ಲ ಗ್ರಂಥಗಳಲ್ಲಿ ಇದೆ. ಇನ್ನು ವ್ಯಾಕರಣ ಶಾಸ್ತ್ರ ಅಂದ್ರೆ ವ್ಯಾಕರಣ ಶಾಸ್ತ್ರದ ಮೂಲ ಉದ್ದೇಶ ಭಾಷೆ ಹಾಗೂ ಭಾಷೆಯ ವ್ಯುತ್ಪತ್ತಿ ಹಾಗೂ ಅದರ ಪ್ರಯೋಜನ, ಇದು ವ್ಯಾಕರಣ ಶಾಸ್ತ್ರದ ವಿಷಯ. ವ್ಯಾಕರಣ ಶಾಸ್ತ್ರ ಅಂದ್ರೆ ನಾವು ಗ್ರಾಮರ್ ಅಂತ ನಾವು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಗ್ರಾಮರ್ ಅನ್ನೋದಕ್ಕೆ ಒಂದು ಸೀಮಿತವಾದಂತಹ ಪರಿಧಿ ಇದೆ, ಆದ್ರೆ ವ್ಯಾಕರಣಕ್ಕೆ ಸೀಮಿತವಾದಂತಹ ಪರಿಧಿ ಇಲ್ಲ. ಇಲ್ಲಿ ತುಂಬಾ ವಿಷಯಗಳು ವ್ಯಾಕರಣದಲ್ಲಿ ಇರುವಂತದ್ದು. ಉದಾಹರಣೆಗೆ ಅಷ್ಟಾಧ್ಯಾಯಿ ಅನ್ನುವಂತಹ ಯಾವ ಗ್ರಂಥ ಇದೆಯೋ ಅದರ ರಚನಾಕಾರರು ಪಾಣಿನಿ ಅಂತ. ಇನ್ನು ಸಿದ್ಧಾಂತ ಕೌಮುದಿ, ಭಟ್ಟೋಜಿ ದೀಕ್ಷಿತ, ಮಹಾಭಾಷ್ಯ, ಪತಂಜಲಿ, ಈ ಅಷ್ಟಾಧ್ಯಾಯಿಗೆ ಒಂದು ಭಾಷ್ಯ ಅಂತ ಬರೆದ್ರು. ಅದನ್ನ ಅದು ಬರೆದವರು ಯಾರು ಅಂದ್ರೆ ಅದು ಪತಂಜಲಿ. ಪಾಣಿನಿಯ ಗ್ರಂಥಕ್ಕೆ ಮಹಾಭಾಷ್ಯವನ್ನ ಬರೆದಿರುವಂಥದ್ದು ಪತಂಜಲಿ. ಹೀಗೆ ಇದು ಪ್ರಮುಖವಾದ ಗ್ರಂಥಗಳ ಪರಿಚಯ, ಅಷ್ಟಾಧ್ಯಾಯಿ, ಸಿದ್ಧಾಂತ ಕೌಮುದಿ ಹಾಗೂ ಮಹಾಭಾಷ್ಯ. ಇದು ವ್ಯಾಕರಣಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು. ಇನ್ನು ಹಲವಾರು ಗ್ರಂಥಗಳಿದೆ. ಇನ್ನು ತರ್ಕಶಾಸ್ತ್ರ, ನ್ಯಾಯ ಸೂತ್ರಗಳು, ನ್ಯಾಯಮಂಜರಿ, ತತ್ವ ಚಿಂತಾಮಣಿ. ತರ್ಕ ಅಂದ್ರೆ ನಮ್ಗೆ ಗೊತ್ತು, ತರ್ಕ ಮಾಡುವಂಥದ್ದು, ವಾದ ಮಾಡೋದು ಅಂತ ನಾವೇನ್ ಹೇಳ್ತೀವಿ. ಕೇವಲ ವಾದ ಮಾಡೋದು ಅಂತಲ್ಲ, ತರ್ಕಶಾಸ್ತ್ರದಲ್ಲಿ ಹಲವಾರು ವಿಷಯಗಳು ಬರುತ್ತೆ. ನ್ಯಾಯ ಅಂತ ಕರೀತಾರೆ ಇದಕ್ಕೆ, ಅಥವಾ ತರ್ಕಶಾಸ್ತ್ರ ಅಂತ ಕರೀತಾರೆ. ಸೊ ನ್ಯಾಯ ಸೂತ್ರಗಳನ್ನ ಬರೆದವರು ಗೌತಮ, ನ್ಯಾಯಮಂಜರಿ ಜಯಂತ ಭಟ್ಟ, ತತ್ವ ಚಿಂತಾಮಣಿ ಗಂಗೇಶೋಪಾಧ್ಯಾಯ. ಇಲ್ಲಿ ಕೂಡ ಪರಮಾಣು ಸಿದ್ಧಾಂತ, ಅಣು ಸಿದ್ಧಾಂತ, ಇದೆಲ್ಲವೂ ಕೂಡ ನ್ಯಾಯಶಾಸ್ತ್ರದಲ್ಲಿ ಬರುವಂತದ್ದು. ಗೌತಮನ ನ್ಯಾಯ ಸೂತ್ರಗಳಲ್ಲಿ ಅಣು ಸಿದ್ಧಾಂತ ಇದೆ. ಇನ್ನು ಕಣಾದನ ಗ್ರಂಥಗಳಲ್ಲಿ ಕೂಡ ಅಣು ಪರಮಾಣುವಿನ ಸಿದ್ಧಾಂತ ಇದೆ. ಇದೆಲ್ಲವೂ ಕೂಡ ಇರುವಂತದ್ದು ತರ್ಕಶಾಸ್ತ್ರದಲ್ಲಿ. ಇನ್ನು ಪೂರ್ವ ಮೀಮಾಂಸಾ ಶಾಸ್ತ್ರ ಅಂದ್ರೆ ಮೀಮಾಂಸಾ ಶಾಸ್ತ್ರ ಅಂತ ಕರಿತೀವಿ. ಇನ್ನು ಜೈಮಿನಿಯ ಸೂತ್ರಗಳು, ಜೈಮಿನಿ ಬರೆದಿರುವಂತಹ ಗ್ರಂಥ. ಇನ್ನು ತಂತ್ರವಾರ್ತಿಕ ಹಾಗೂ ಶಾಬರ ಭಾಷ್ಯ, ಶಬರಸ್ವಾಮಿ, ಇದು ಮೀಮಾಂಸಾ ಶಾಸ್ತ್ರ. ಮೀಮಾಂಸಾ ಶಾಸ್ತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಮೀಮಾಂಸಾ ಶಾಸ್ತ್ರ ಇದೊಂದು ಕರ್ಮಕಾಂಡ. ಅಂದ್ರೆ ಇದು ಯಜ್ಞ ಯಾಗಾದಿಗಳ ಫಲಗಳೇನು, ಅದರಿಂದ ಏನ್ ಪ್ರಯೋಜನ ಅನ್ನುವಂತಹ ಎಲ್ಲ ವಿಷಯಗಳು ಕೂಡ ಮೀಮಾಂಸಾ ಶಾಸ್ತ್ರದಲ್ಲಿ ಇದೆ. ಇನ್ನು ಉತ್ತರ ಮೀಮಾಂಸಾ ಅಂದ್ರೆ ಇದು ವೇದಾಂತ. ಉತ್ತರ ಮೀಮಾಂಸಕ್ಕೆ ವೇದಾಂತ ಅಂತ ಕರಿತೀವಿ. ಬ್ರಹ್ಮಸೂತ್ರಗಳು, ಬಾದರಾಯಣ ಅಥವಾ ವ್ಯಾಸ ಅಂತ ನಾವೇನ್ ಕರಿತೀವಿ, ಅವರು ಬರೆದಿರುವಂತಹ ಒಂದು ಗ್ರಂಥ. ಇನ್ನು ಉಪನಿಷತ್ತುಗಳು, ಭಗವದ್ಗೀತೆ, ಇದೆಲ್ಲವೂ ಕೂಡ ವೇದಾಂತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥ. ಇದಿಷ್ಟು ಶಾಸ್ತ್ರಗಳ ಪರಿಚಯ ಆಯ್ತು. ಶಾಸ್ತ್ರಗಳ ಸ್ಥೂಲ ಪರಿಚಯ ಇಲ್ಲಿ ಆಗಿದೆ. ಸೂಕ್ಷ್ಮ ಪರಿಚಯ ಆಗಿಲ್ಲ, ಸ್ಥೂಲ ಪರಿಚಯ ಅಂತ ಏನ್ ಹೇಳ್ತೀವಿ ಅದು ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಮುಂದೆ ಕಥೆ ಇದೆ, ಕಥೆಯನ್ನ ನೀವು ಓದಿ ಅರ್ಥ ಮಾಡ್ಕೊಳ್ಳಿ. ಇಷ್ಟು ವಿಷಯಗಳಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು.
ಸರ್ ಈ ಶಾಸ್ತ್ರಗಳು ಅಂತೆಲ್ಲ ಹೇಳಿದಿರಲ್ಲ ಅದನ್ನ ನಮ್ಮ ಮುಂದೆ ಪರೀಕ್ಷೆಗಳು ಏನಾರ ಕೊಡ್ತಾರೆ ಈ ಪ್ರಶ್ನೆಗಳು? ಹಾ, ಪರೀಕ್ಷೆಗಳಲ್ಲಿ ಶಾಸ್ತ್ರಗಳ ಪರಿಚಯ ಮಾಡಿ ಅಂತ ಕೊಡ್ತಾರೆ. ಆಗ ನೀವು ಈ ಎಲ್ಲಾ ಶಾಸ್ತ್ರಗಳು ಅಲಂಕಾರ ಶಾಸ್ತ್ರ ಅಥವಾ ವ್ಯಾಕರಣ ಶಾಸ್ತ್ರ ಅಂದ್ರೆ ಏನು ಅಂದ್ರೆ ಅದರ ಗ್ರಂಥಗಳು, ಅದರ ಪ್ರಮುಖ ವ್ಯಾಕರಣ ಶಾಸ್ತ್ರದಲ್ಲಿ ಬರುವಂತಹ ಪ್ರಮುಖ ವಿದ್ವಾಂಸರು ಯಾರು, ಲೇಖಕರು ಯಾರು, ಅದನ್ನ ನೀವು ಬರೀಬಹುದು. ಈ ಪುಸ್ತಕದಲ್ಲಿರುವಂತಹ ಪ್ರತಿಯೊಂದು ಅಂಶವೂ ಕೂಡ ಪರೀಕ್ಷೆಗೆ ಬರುವಂತದ್ದೇ, ಇಲ್ಲಿ ಯಾವುದು ಕೂಡ ಬಿಡೋ ಆಗಿಲ್ಲ. ಥ್ಯಾಂಕ್ ಯು ಸರ್. ಆದ್ರೆ ನೀವು ಪರೀಕ್ಷಾ ದೃಷ್ಟಿಯಿಂದ ಅಂತ ತಗೋಬೇಡಿ, ಒಂದು ಅಧ್ಯಯನ ಅಂತ ತಗೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ನೋಡಿದ್ರೆ ಸಾಮಾನ್ಯವಾಗಿ ಗೊತ್ತಿದ್ರೆ ಸಾಕು. ಇನ್ನು ಸಂಸ್ಕೃತ ವ್ಯವಹಾರ ಅಂತ ಇದೆ ಪೇಜ್ ನಂಬರ್ 53ರಲ್ಲಿ, ಅದರಲ್ಲಿ ಸಮಯ ಅಂತ ಸಮಯದ ವಿಷಯ ಈ ಒಂದು ಪಾಠದಲ್ಲಿ ಇದೆ. ಅರುಣ ಷಡ್ವಾದನೆ ಉತ್ತಿಷ್ಠತಿ, ಅರುಣನು 6 ಗಂಟೆಗೆ ಏಳುತ್ತಾನೆ. ಷಡ್ವಾದನೆ ನಮ್ಗೆ 1 to 12 ಸಂಖ್ಯೆ ಬರುತ್ತೆ. 1, 2, 3, 4 ಪಂಚ, ಷಟ್, ಸಪ್ತ, ಅಷ್ಟ, ನವ, ದಶ, ಏಕಾದಶ, ದ್ವಾದಶ ಅಂತ. ಅದಕ್ಕೆ ವಾದನಂ ಅಂತ ಸೇರಿಸಿದ್ರೆ ಅದು ಗಂಟೆ ಆಗಿ ಬದಲಾವಣೆ ಆಗುತ್ತೆ. ಉದಾಹರಣೆಗೆ ಏಕವಾದನಂ ಅಂದ್ರೆ 1 ಗಂಟೆ, ದ್ವಿವಾದನಂ 2 ಗಂಟೆ, ತ್ರಿವಾದನಂ 3, ಚತುರ್ವಾದನಂ, ಪಂಚವಾದನಂ, ಷಡ್ವಾದನಂ, ಸಪ್ತವಾದನಂ, ಅಷ್ಟವಾದನಂ, ನವವಾದನಂ, ದಶವಾದನಂ, ಏಕಾದಶವಾದನಂ, ದ್ವಾದಶವಾದನಂ. ಅರುಣ ಷಡ್ವಾದನೆ ಉತ್ತಿಷ್ಠ 6 ಗಂಟೆಗೆ ಅಂತ ಹೇಳಬೇಕು ಅಂದ್ರೆ ಷಡ್ವಾದನೆ ಅಂತ ನಾವು ಬಳಸ್ತೀವಿ. ಷಡ್ವಾದನಂ ಅಂದ್ರೆ 6 ಗಂಟೆ ಅಂತ, 6 ಗಂಟೆಗೆ ಅಂತಾದ್ರೆ ಷಡ್ವಾದನೆ ಅಂತ ಬಳಸ್ಬೇಕು. ಮಾತಾ ಅಷ್ಟವಾದನೆ ಉಪಹಾರಂ ಕರೋತಿ, ತಾಯಿ 8 ಗಂಟೆಗೆ ತಿಂಡಿ ಮಾಡುತ್ತಾಳೆ. ಅಷ್ಟವಾದನೆ ಉಪಹಾರಂ ಕರೋತಿ. ಪಿತಾ ಸಾರ್ಧ ಸಪ್ತವಾದನೆ ಆಗಚ್ಚತಿ, ತಂದೆಯು 7:30 ಬರುತ್ತಾನೆ. ಇಲ್ಲಿ ನೋಡಿ, ಸಾರ್ಧ ಅಂದ್ರೆ ಅರ್ಧ, ವರೆ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಸಾರ್ಧ ಅಂತ ಹೇಳ್ತಾರೆ. ಉದಾಹರಣೆಗೆ 6:30 ಅಂತ ಇದ್ರೆ ಸಾರ್ಧ ಷಡ್ವಾದನಂ, 7:30 ಸಾರ್ಧ ಸಪ್ತವಾದನಂ, 8:30 ಸಾರ್ಧ ಅಷ್ಟವಾದನಂ. ಸಾರ್ಧ ಅಂತ ಸೇರಿಸಿದ್ರೆ ವರೆ ಅಂತ ಆಯ್ತು, ಹಾಫ್ ಅಂತ. ಇನ್ನು ಸ್ವರ್ಣ ಪಾದೋನ ದಶವಾದನೆ ನಿದ್ರಾತಿ, ಸ್ವರ್ಣ 9:45 ಮಲಗುತ್ತಾಳೆ. ಪಾದೋನ ದಶವಾದನೆ 9:30. ಇಲ್ಲಿ 15 ನಿಮಿಷ ಕಡಿಮೆ ಅಂತ ತಗೋಬೇಕು, 10 ಗಂಟೆಗೆ 15 ನಿಮಿಷ ಕಡಿಮೆ ಅಂತ. ಪಾದೋನ ದಶವಾದನಂ ಅಂದ್ರೆ 10 ಗಂಟೆಗೆ 15 ನಿಮಿಷ ಕಡಿಮೆ ಅಂದ್ರೆ 9:30 ಅಂತ ಅರ್ಥ. ಈಗ ಉದಾಹರಣೆಗೆ 10:30 ಅಂತ ಹೇಳ್ಬೇಕು ಅಂದ್ರೆ ಪಾದೋನ ಏಕಾದಶವಾದನಂ ಅಂತ ಹೇಳ್ಬೇಕು. 11:30 ಪಾದೋನ ದ್ವಾದಶವಾದನಂ, ಇನ್ನು 12:30 ಪಾದೋನ ಏಕವಾದನಂ ಅಂತ. ಅಂದ್ರೆ 1 ಗಂಟೆಗೆ 15 ನಿಮಿಷ ಕಡಿಮೆ ಅಂತ ಅರ್ಥ. ಪಾದ ಊನ, ಊನ ಅಂದ್ರೆ ಕಡಿಮೆ ಅಂತ, ಪಾದ ಅಂದ್ರೆ ಕಾಲು ಅಂತ, ಪಾದ 1 ಪಾದ ಕಡಿಮೆ ಅಂತ ಅರ್ಥ. ಪಾದೋನ ಏಕಾದಶವಾದನಂ ಅಂದ್ರೆ 10:30 ಹೀಗೆ. ಇನ್ನು ಶ್ವಃ ದ್ವಿವಾದನೆ ಆಚಾರ್ಯ ಬೋಧಯಿಷ್ಯತಿ, ಶ್ವಃ ದ್ವಿವಾದನೆ, ಶ್ವಃ ಅಂದ್ರೆ ನಾಳೆ ಅಂತ ಅರ್ಥ. ಇನ್ನು ಪ್ರಪರಶ್ವಃ ಅಂದ್ರೆ ಪ್ರಪರಶ್ವಃ ಭಾನುವಾಸರ ಅಸ್ತಿ, ನಾಡಿದ್ದು. ಪ್ರಪರಶ್ವಃ ಅಂದ್ರೆ ನಾಡಿದ್ದು. ಹ್ಯಹ ಅಂದ್ರೆ ನಿನ್ನೆ, ಹ್ಯಹ ವಾದಿರಾಜ ಗೀತವಾನ್. ಅದ್ಯ, ಅದ್ಯ ಅಂದ್ರೆ ಇವತ್ತು, ಶ್ವಃ ಅಂದ್ರೆ ನಾಳೆ, ಪರಶ್ವಃ ಅಂದ್ರೆ ನಾಡಿದ್ದು, ಪ್ರಪರಶ್ವಃ ಅಂದ್ರೆ ಅಚ್ಚೆ ನಾಡಿದ್ದು ಅಂತ. ಹೀಗೆ ಅದ್ಯ ಅಂದ್ರೆ ಇವತ್ತು, ಹ್ಯಹ ಅಂದ್ರೆ ನಿನ್ನೆ, ಪರಹ್ಯಹ ಅಂದ್ರೆ ಮೊನ್ನೆ, ಈ ತರ. ಇನ್ನು ಇದಾನೀಂ ಅಂದ್ರೆ ಇದಾನೀಂ ಕಹ ಸಮಯ, 54 ಪೇಜ್ ನಂಬರ್. ಇದಾನೀಂ ಕಹ ಸಮಯ, ಇದಾನೀಂ ಅಂದ್ರೆ ಈಗ ಅಂತ ಅರ್ಥ. ಇದಾನೀಂ ತ್ರಿವಾದನಂ. ಇದಿಷ್ಟು ಸಮಯಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೂ ಅದ್ಯ ಶ್ವಃ ಎಲ್ಲ ಶಬ್ದಗಳು. ಪೇಜ್ ನಂಬರ್ 55ರಲ್ಲಿ
ಶಬ್ದಗಳು ಮತ್ತೆ ಅದರ ಅರ್ಥವನ್ನ ಕೊಟ್ಟಿದ್ದಾರೆ. ಅದ್ಯ ಶ್ವ ಪರಶ್ವ ಪರಪರಶ್ವ ಆಗಾಮಿ ಮಾಸ ಸಂವತ್ಸರ ಇತ್ಯಾದಿ. ಇದಿಷ್ಟು ಈ ಒಂದು ತೃತೀಯ ಪಾಠದಲ್ಲಿ ಇರುವಂತಹ ವಿಷಯ. ಇಲ್ಲಿಗೆ ತೃತೀಯ ಪಾಠ ಮುಗಿಯುತ್ತೆ. ಮೊದಲಿಗೆ ಪರಸ್ಮೇ ಪದಿ ಆತ್ಮನೇ ಪದಿ ಈ ಎಲ್ಲ ವಿಷಯಗಳನ್ನು ನಾವಿವತ್ತು ಈ ಒಂದು ತೃತೀಯ ಪಾಠದಲ್ಲಿ ನಾವು ನೋಡಿದ್ದೀವಿ. ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು, ಇಲ್ಲಾಂದ್ರೆ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಯುತ್ತೆ. ಕಥೆಗಳನ್ನ ಬರೆಯಕ್ಕೆ ಹೇಳಲ್ಲ, ಅದರ ಕನ್ನಡದಲ್ಲಿ ಕಥೆಯನ್ನ ಕೊಟ್ಟು ಅದನ್ನ ಅನುವಾದ ಮಾಡಕ್ಕೆ ಕೇಳ್ತಾರೆ. ಸೊ ಆಯ್ತಲ್ವಾ? ಹಾಗಿದ್ರೆ ಯಾರಿಗೂ ಡೌಟ್ಸ್ ಇಲ್ಲ ಅಂತ ಆದ್ರೆ ಲೆಫ್ಟ್ ಆಗ್ಬೋದು. ಧನ್ಯವಾದ. ಸರ್ ಹೇಳಿ ಹೇಳಿ. ಹಾ, ಇದು ಪರೀಕ್ಷೆಗೆ ಸಂಬಂಧಪಟ್ಟಿದ್ದಲ್ಲ, ಎರಡೇ ನಿಮಿಷ, ಎರಡು ಶಬ್ದಗಳದ ಅರ್ಥ ಬೇಕಿತ್ತು ನಿಮಗೆ, ತಿಳಿಸ್ಕೊಡ್ತೀರಾ? ಮಾತೃಭಾಷೆ ಮತ್ತೆ ಪ್ರಪಂಚ. ಪ್ರಪಂಚ ಅಂತ ಮಾತೃಭಾಷೆ ಅಂದ್ರೆ ಅದಕ್ಕೆ ಮಾತೃ ಯಾಕೆ ಸೇರಿಸ್ತಾರೆ? ಇವಾಗ ನಾವು ಬೇರೆ ದೇಶದಲ್ಲೂ ಹೊರ ದೇಶದಲ್ಲಿ ಅವ್ರ ಮದರ್ ಟಂಗ್ ಅಂತಾನೆ ಕೇಳ್ತಾರೆ. ಸೊ ಮಾತೃಭಾಷೆ ಅಂತ ಅದಕ್ಕೆ ಯಾಕೆ ಆತರ ಹುಟ್ಕೋತು? ಮದರ್ ಮಾತೃಭಾಷೆ ಇದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮದರ್ ಟಂಗ್ ಅಂತ ಆಯ್ತಲ್ವಾ. ಸೊ ನಿಮ್ಮ ಪ್ರಶ್ನೆ ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಅಂದ್ರೆ ಯಾಕೆ ನಾವು ನಮ್ಮ ನನ್ನ ಭಾಷೆಗೆ ಮಾತೃಭಾಷೆ ಅಂತ? ಮಾತೃ ಅಂದ್ರೆ ತಾಯಿ ಮಾತನ, ಒಂದು ಅರ್ಥದಲ್ಲಿ ಮಾತೃಭಾಷೆ ಅಂದ್ರೆ ನಮ್ಮ ತಾಯಿ ಮಾತನಾಡುವಂತಹ ಭಾಷೆ ಮಾತೃಭಾಷೆ ಆಗುತ್ತೆ. ಉದಾಹರಣೆಗೆ ನಮ್ಮ ತಾಯಿ ಕನ್ನಡವನ್ನ ಮಾತಾಡಿದ್ರೆ ನನಗೆ ಅದು ಕನ್ನಡ ಮಾತೃಭಾಷೆ ಆಯ್ತು. ಅಥವಾ ಇನ್ನು ಬೇರೊಬ್ಬರ ತಾಯಿ ತೆಲುಗು ಅವರ ಮಾತೃಭಾಷೆ ಆಗಿರ್ಬೋದು, ಯಾಕೆಂದ್ರೆ ಅವರ ತಾಯಿ ತೆಲುಗುವನ್ನು ಮಾತಾಡಿದ್ರೆ ಅದನ್ನ ತೆಲುಗುವನ್ನ ಮಾತೃಭಾಷೆ ಅಂತ ಕರೀತಾರೆ. ಅವರ ಮಾತೃಭಾಷೆ ತೆಲುಗು. ಇದು ಸಾಮಾನ್ಯ ಪ್ರಪಂಚದಲ್ಲಿ ಇರುವಂತಹ ಒಂದು ವ್ಯವಹಾರ ಇದು. ಮಾತೃಭಾಷೆ ಅಂದ್ರೆ ನಿಮ್ಮ ತಾಯಿ ಮಾತನಾಡುವಂತಹ ಭಾಷೆ ಅದು ನಿಮ್ಮ ಮಾತೃಭಾಷೆ ಆಗಿರುತ್ತೆ ಅನ್ನೋದು ಸಾಮಾನ್ಯ ಇವತ್ತಿನ ಪ್ರಪಂಚದಲ್ಲಿ ಇರುವಂತಹ ವ್ಯವಹಾರ. ಆದರೆ ಇದಕ್ಕೆ ನಾನು ಒಂದು ಆಡಿಯೋ ಆಫ್ ಮಾಡಿ ಪ್ಲೀಸ್. ಹಾ, ಇದಕ್ಕೆ ಒಂದು ನಾನು ಸೇರ್ಸಕ್ಕೆ ಇಷ್ಟಪಡ್ತೀನಿ. ಮಾತೃಭಾಷೆ ಅಂದ್ರೆ ಅದು ಸಂಸ್ಕೃತ. ಭಾರತದ ಎಲ್ಲ ಭಾಷೆಗಳ ತಾಯಿ ಯಾವುದು? ಅದು ಸಂಸ್ಕೃತ. ಆದ್ರಿಂದ ಸಂಸ್ಕೃತವನ್ನ ಮಾತೃಭಾಷೆ ಅಂತ ಕರೆಯೋದು ಸಮಂಜಸ ಅಂತ ನನಗೆ ಅನ್ಸುತ್ತೆ. ಮಾತೃಭಾಷೆ ಅಂತ ಯಾಕೆ ಕರಿತೀವಿ ಅಂದ್ರೆ ಯಾವ ಭಾಷೆಯ ಪ್ರಭಾವ ಉಳಿದ ಎಲ್ಲ ಭಾಷೆಗಳ ಮೇಲಾಗಿದೆಯೋ ಅದಕ್ಕೆ ಮಾತೃಭಾಷೆ ಅಂತ ಕರಿತೀವಿ. ಉದಾಹರಣೆಗೆ ಕನ್ನಡದ ಮೇಲೆ ಯಾವ ಭಾಷೆಯ ಪ್ರಭಾವ ಜಾಸ್ತಿ ಇದೆ ಅಥವಾ ಯಾವ ಭಾಷೆಯ ಸಾಹಿತ್ಯ ಅಧಿಕವಾಗಿ ಇದೆಯೋ ನಮ್ಮ ಭಾಷೆಯಲ್ಲಿ, ಆದ್ರಿಂದ ಕನ್ನಡಕ್ಕೆ ಮಾತೃಭಾಷೆ ಸಂಸ್ಕೃತ ಆಗುತ್ತೆ. ಹಾಗೂ ಉಳಿದ ಎಲ್ಲ ಭಾರತೀಯ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ ಅಂತ ಏನ್ ಹೇಳ್ತೀವಿ ಆ ಎಲ್ಲ ಭಾಷೆಗಳ ಮಾತೃಭಾಷೆ ಸಂಸ್ಕೃತ. ಹಾ, ಧನ್ಯವಾದ. ಇದೊಂದು ಮತ್ತೆ ಪ್ರಪಂಚ ಅಂತ ಶಬ್ದ ಇದೆಯಲ್ಲ, ಪ್ರಪಂಚ ಅದ್ರಲ್ಲಿ ಪಂಚ ಅನ್ನೋದಕ್ಕೆ ಅದು ವ್ಯುತ್ಪತ್ತಿ ಹೆಂಗೆ ಆಯ್ತು? ನಾವು ಪ್ರಪಂಚ ಅಂತ ಕರೆದಾಗ ಇಡೀ ವಿಶ್ವ ಅಂತ ಆಗುತ್ತಲ್ವಾ, ಪಂಚಭೂತಗಳಿಂದ ಅದಕ್ಕೆ ಸಂಬಂಧ ಇದೆ, ಅದರಿಂದ ಪ್ರಪಂಚ ಅಂತನ? ಹೌದು ಹೌದು, ಪಂಚಭೂತಗಳಿಂದ ಕೂಡಿರೋದ್ರಿಂದ ಅದು ಪ್ರಪಂಚ ಅಂತ ಕರೆಸ್ಕೊಳ್ಳುತ್ತೆ ಆತರ. ಅದು ಉದಾಹರಣೆಗೆ ಪಂಚಭೂತಗಳು ಯಾವ್ಯಾವ್ದು? ಜಲ, ಆಕಾಶ. ಪೃಥ್ವಿ, ಪೃಥ್ವಿ ಅಂದ್ರೆ ಪೃಥ್ವಿ ಭೂಮಿ ಆಯ್ತು. ಆಪ್ ಅಂದ್ರೆ ಜಲ ಆಯ್ತು. ತೇಜ ಅಂದ್ರೆ ಅಗ್ನಿ ಆಯ್ತು. ವಾಯು ಅಂದ್ರೆ
ವಾಯು ಗಾಳಿ ಅಂತ ಆಯ್ತು. ಆಕಾಶ ಅಂದ್ರೆ ಅವಕಾಶ, ಆಕಾಶ ಅಂದ್ರೆ ಅವಕಾಶ, ಅದೇ ಆಕಾಶ ಅಲ್ವಾ, ಅದಕ್ಕೆ ಪ್ರಪಂಚ ಅಂತ ಕರಿತೀವಿ. ಅಂದ್ರೆ ವಿಸ್ತಾರ, ಪ್ರಪಂಚ ಅಂದ್ರೆ ವಿಸ್ತಾರ ಅಂತ ಅರ್ಥ ಇದೆ. ಪ್ರಪಂಚತೆ, ಪ್ರಪಂಚಕ್ಕೆ ವಿಸ್ತಾರ ಅನ್ನುವಂತ ಅರ್ಥ ಇದೆ. ಯಾವ್ದು ವಿಸ್ತಾರವಾಗಿರುತ್ತೋ ಅದು ಪ್ರಪಂಚ. ಧನ್ಯವಾದ ಅಷ್ಟೇ. Thank you.